ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28 March 2024 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಸ್ವಾತಿ ನಕ್ಷತ್ರ, ಹರ್ಷಣ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಎಂದಿನಂತೆ ಇವತ್ತಿನ ಶುಭ ಸಮಯ ಹಾಗೂ ದುಷ್ಟ ಸಮಯ, ತೊಂದರೆ ಕೊಡುವ ಸಮಯ, ಬಾಧೆ ಕೊಡುವ ಸಮಯ, ಬೆಳಿಗ್ಗೆ 10:22 ಬೆಳಿಗ್ಗೆ 11:11 ಮಧ್ಯಾಹ್ನ 3:15 ಸಂಜೆ 4:04 ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ. ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರ, ಕೆಲಸ, ಕಾರ್ಯ, ಧುಮುಕೋದೋ ದುಡುಕೋದೋ ಮಾಡತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇಡ, ಜಾಗ್ರತೆ. ಇನ್ನು ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ 12:00 to 12:49 ಇರತಕ್ಕಂಥದ್ದು. ನಿಮ್ಮ ಹಸ್ತರೇಖೆಯಲ್ಲೊಂದು ಗುಟ್ಟಿದೆ, ನಮಗೇ ಗೊತ್ತಿಲ್ಲದೆಯೇ ನಮ್ಮ ಭಾಗ್ಯ ರೇಖೆ, ಧನರೇಖೆ, ಅಧಿಕಾರ ಯೋಗ, ರಾಜಯೋಗ, ಧರ್ಮಾಧಿಕಾರಿ ಯೋಗ, ಧರ್ಮಯೋಗ, ನ್ಯಾಯಯೋಗ, ಮಕ್ಕಳ ಯೋಗ, ಎಲ್ಲರಿಗೂ ಜಾತಕ. ಜಾತಕದಂತೆಯೇ ನಿಮ್ಮ ಕೈ ಇರುತ್ತೆ, ಜಾತಕದಂತೆಯೇ ನಿಮ್ಮ ಕೈ ಬೆರಳುಗಳು, ಕೈ, ಹಸ್ತ, ಆಂಗಿಕ, ಸಾಂಗಿಕ ಎಲ್ಲವೂ ಎಲ್ಲವೂ ನಿಮಗೇ ಗೊತ್ತಿಲ್ಲದೆಯೇ ಭಗವಂತ ಸೃಷ್ಟಿ ಮಾಡಿ ಕಳಿಸ್ಕೊಟ್ಟಿರ್ತಾನೆ. ನಮ್ಮ ಹುಟ್ಟಿನಲ್ಲೇ ನಮಗೊಂದು ಗುಟ್ಟಿದೆ. ನಮ್ಮ ಜೀವಜಲ, ನಾವು ಯಾರು, ನಾವು ಏನಕ್ಕೆ ಬಂದಿದ್ದೇವೆ. ತುಂಬ ಜನಕ್ಕೆ ನಮ್ಮ ಅಗತ್ಯತೆ ನಮಗೇ ಗೊತ್ತಿಲ್ಲ. ನಾವು ಏನಕ್ಕೆ ಬಂದಿದ್ದೇವೆ, ಏನೋ ಬದುಕು, ಹೇಗೋ ಬದುಕು, ಹೆಂಗೋ ಒಂದು ಬದುಕು. ಈ ಪಶು ಪಕ್ಷಿ ಪ್ರಾಣಿಗಳ ಥರ ಏನೋ ಹುಟ್ಟಿದ್ವಿ, ಏನೋ ಒಂದು ಊಟ ಬೆಳೆದ್ವಿ, ಏನೋ ಒಂದು ಬಟ್ಟೆ, ಏನೋ ಒಂದು ನಿರ್ಧಾರಗಳಿಲ್ಲ, ಸಾಧನೆಗಳಿಲ್ಲ. ಇರುವುದರಲ್ಲೇ ಒಂದು ಸಾಧನೆ ಮಾಡುವ ಆಲೋಚನೆ ಬರ್ತಲೇ ಇಲ್ಲ. ಏನೋ ಓಡ್ತಿದ್ದೇವೆ, ಏನೋ ದುಡಿತಿದ್ದೇವೆ, ಏನೋ ತಿಂತಿದ್ದೇವೆ. ಒಂದು ಅರ್ಥವಿಲ್ಲದ ಬದುಕು. ನೋಡಿ, ಯಾರೋ ಒಬ್ಬರು ತಮ್ಮನ್ನ ಅರ್ಥ ಮಾಡಿಕೊಂಡ ಮೇಲೆ ನಮ್ಮನ್ನ ಅರ್ಥ ಮಾಡ್ಕೋಬೇಕು. ದೈವ ಎಲ್ಲವನ್ನು ಎಲ್ಲರಿಗೂ ಎಲ್ಲಾ ಸಂದರ್ಭದಲ್ಲಿಯೂ ಕೊಡುವುದಿಲ್ಲ. ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್, ನಾವು ಹೇಳ್ತೇವೆ, ಆತ ಮೊದಲಿಗೆ ತುಂಬಾ ರಿಜೆಕ್ಟ್. ಏ, ನಿನ್ನ ವಾಯ್ಸ್ ಕೇಳೋಕ್ಕಾಗಲ್ಲ, ಎದ್ದೋಗಪ್ಪ ಅಂದ್ರು. ಇವತ್ತು ಆ ವಾಯ್ಸ್ ಅಲ್ಲೇ 400,000 ದುಡ್ಡು ಮಾಡ್ತಿದ್ದಾರೆ. ಅಷ್ಟು ಸಾಧನೆ ಮಾಡಿದಂತ ಅಮಿತಾಬ್ ಬಚ್ಚನ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದು ಕಾಲಘಟ್ಟದಲ್ಲಿ 1997-98-99 ಒಂದು ವಿಶ್ವಸುಂದರಿಯ ಆಯೋಜಕತ್ವವನ್ನು ತಮಗೇ ಗೊತ್ತಿಲ್ಲದೆ ಮಾಡ್ತಾರೆ, ನಂಬಲ್ಲ. ಯಾವ ಮಟ್ಟಕ್ಕೆ ನಷ್ಟ ಆಗ್ತಾರೆ ಅಂದರೆ, ಅವರು ವಾಸಿಸುತ್ತಿದ್ದ ಮನೆಯನ್ನು ಕೂಡ ಒಂದು ಬ್ಯಾಂಕ್ ಜಪ್ತಿ ಮಾಡುತ್ತೆ. ಮುಳುಗೋದ್ರಿ ಅಮಿತಾಬ್ ಬಚ್ಚನ್ ಅಂದ್ಕೊಂಡ್ರು, ಅಷ್ಟೇ ಅಂದ್ಕೊಂಡ್ರು. ನೋಡಿ, ಅಲ್ಲೊಂದು ಕೌನ್ ಬನೇಗ ಕರೋಡ್ಪತಿ ಅಂತ ಆ ಸಮಯಕ್ಕೆ ದೈವ ಪ್ರೇರಣೆಯಾಗಿ ನಡೆಯುತ್ತೆ. ಒಲ್ಲದ ಮನಸ್ಸಿನಿಂದಲೇ ಆ ಜಗಜಟ್ಟಿ, ಆ ಹೆಸರು, ಆ ಕೀರ್ತಿ ಪಡೆದಂಥ ವ್ಯಕ್ತಿ ಸರಿ ಆಗಲಿ ಅಂತ ಹೋಗ್ತಾರೆ. ನಿಮಗೆ ಗೊತ್ತಿದೆ ಇವತ್ತು ಅದು ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿಟ್ಟಿದೆ ಅಂದರೆ, ಅಗೇನ್ ಹಿ ವಾಸ್ ಬ್ಯಾಕ್. ಕಡಿಮೆ ಅಂದ್ರೆ ಇವತ್ತೊಂದು 3-3.5 crore ಒಡೆಯನಾಗಿ ನಿಂತಿದ್ದಾರೆ. ಇಷ್ಟೆಲ್ಲ ಸಾಧಿಸಿದ್ರು ಈ ಸೂಪರ್ ಸ್ಟಾರ್, ಇಷ್ಟೆಲ್ಲ ಸಾಧಿಸಿದ್ರು, ಆದರೆ ತಮ್ಮ ಮಗನನ್ನ ಸ್ಟಾರ್ ಮಾಡ್ಲಿಕ್ಕಾಗ್ಲಿಲ್ಲ. ನೋಡಿ,
ನಟ ರಾಜೇಶ್ ಖನ್ನನು ಹಾಗೆ. ಅಲ್ಲೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಂತ ಈ ಹುಡುಗನನ್ನ ಕರ್ಕೊಂಡು ಬಂದು ಒಂದು ಮೂವಿಗೆ ಪ್ಲಾನ್ ಮಾಡ್ತಾರೆ. ಅಯ್ಯೋ ಏನೋ ಇದು ಅಂತ. ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಒಂದು ದಿನಕ್ಕೆ ಇಷ್ಟು ದುಡ್ಡು, ಒಂದು ಮೂವಿಗೆ ಇಷ್ಟು ದುಡ್ಡು, ಲಕ್ಷಗಳ ಬಾಬತ್ತು. ಇವತ್ತು ತಗೊಂಡ್ರೆ ಅದು 100 ಕೋಟಿ 200 ಕೋಟಿ ಅಂತ ಇವತ್ತೆಲ್ಲ ಮಾತಾಡ್ತಾರಲ್ಲ, ಅವತ್ತಿನ ಕಾಲಕ್ಕೆ ಅವ್ರು ನೋಡ್ಬಿಟ್ಟಿದ್ದಾರೆ. ಕಟ್ಟ ಕಡೆಯ ಕಾಲದಲ್ಲಿ ಯಾರೂ ಇಲ್ಲದೆ ಒದ್ದಾಡಿ ಜೀವ ಬಿಡ್ತಾರೆ. ತನ್ನನ್ನ ಪ್ರೀತಿಸಿ ಮದುವೆಯಾದ ಸಂಗಾತಿಯೂ ಇಲ್ಲ, ಮಕ್ಕಳ ಜೊತೆಯಲ್ಲೂ ಇಲ್ಲ, ಯಾರೋ ಬರ್ತಾರೆ, ಆಕೆಗೂ ಏನೂ ಇಲ್ಲ, ಆತನನ್ನ ನಂಬ್ಕೊಂಡು ಬಂದಂತ ಸ್ತ್ರೀಗೂ ಏನೂ ಕೊಡದೆ ತಾನು ಆ ವಾರಸುದಾರರಿಲ್ಲದೆ ಒಬ್ಬರೇ ಎದ್ದೋಗ್ತಾನೆ. ಯಾವುದ ಶಕ್ತಿ ನೋಡಿ, ಅದಕ್ಕೆ ಹೇಳೋದು ಅರ್ಥ ಅನರ್ಥ ಅಪಾರ್ಥ ನಮ್ಮ ಅಂಗೈಯಲ್ಲೇ ಅಡಗಿ ಕುಳಿತಿದೆ. ಅದರಲ್ಲೂ ನೆನಪಿಟ್ಟುಕೊಳ್ಳಿ, ತುಂಬಾ ಎಲ್ಲರಿಗೂ ಪ್ರೀತಿಯ ದೇವತೆ ಒಲಿಯುವುದಿಲ್ಲ. ಶುಕ್ರ ಪರ್ವ ಎಲ್ಲರಿಗೂ ಧೈರ್ಯ ಬರೋಲ್ಲ, ಕುಜ ಪರ್ವ ಎಲ್ಲರಿಗೂ ಗುರು ಕಟಾಕ್ಷ ಬರೋಲ್ಲ, ಗುರು ಪರ್ವ ಎಲ್ಲರಿಗೂ ದುಡಿಯುವ ಚಿಂತೆ ಇಲ್ಲ, ದುಡಿತದಲ್ಲೊಂದು ಸಾಧನೆ, ಶನಿ ಪರ್ವ ಎಲ್ಲರಿಗೂ ಹೆಸರು ಅಧಿಕಾರ ಸ್ಥಾನ ಬರೋದಿಲ್ಲ, ಸೂರ್ಯ ಪರ್ವ ಎಲ್ಲರಿಗೂ ವ್ಯಾಪಾರಿ ಗುಣ ಬರೋದಿಲ್ಲ, ವ್ಯಾಪಾರ ಮಾಡೋದು ಬೇರೆ, ವ್ಯಾಪಾರ ನೋಡೋದು ಬೇರೆ, ನೋಡ್ಕೊಳ್ಳೋದು ಬೇರೆ, ವ್ಯಾಪಾರ ಮಾಡಿಸೋದು ಬೇರೆ. ನೀನ್ ವ್ಯಾಪಾರ ಮಾಡ್ಕೊಪ್ಪ, ನಾನು ಇನ್ವೆಸ್ಟರ್ ಆಗಿ ಬರ್ತೀನಿ ಅಷ್ಟೇ, ಈ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತೆಲ್ಲ ಕೇಳ್ತಿರ್ತೀರಿ. ಅವ್ರು ನೋಡ್ತಾರೆ ಎಲ್ಲಿ ಲಾಭದಾಯಕವಾಗಿದೆಯೋ ಅಲ್ಲೊಂದು ಸ್ವಲ್ಪ ದುಡ್ಡು ಹಾಕಿದೆ, ಅವ್ರು ಎಕ್ಸಿಟ್ ಆಗ್ತಾರೆ ಒಂದು ಒಳ್ಳೆ ಲಾಭಕ್ಕೆ ಬಂದಾಗ. ಇತ್ತೀಚೆಗಷ್ಟೇ ಡೈರಿ ಡೇ ಅನ್ನುವಂಥ ನಮ್ಮ ಕರ್ನಾಟಕದ ಒಂದು ಕಂಪನಿ ಐಸ್ ಕ್ರೀಮ್, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸಡ್ಡು ಒಡೆಯುವಷ್ಟರ ಮಟ್ಟಕ್ಕೆ ಬೆಳೆದಂತ ಒಂದು ಚಿಕ್ಕ ಕಂಪನಿ. ಯಾವ ಮಟ್ಟಕ್ಕೆ ಅಂದರೆ ಬಾ, ಅದರಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿ ಒಂದಿಬ್ಬರು ಬರ್ತಾರೆ. ಇವತ್ತು ಅವರನ್ನು ಹೊರಗಡೆ ಹಾಕಿ ಇನ್ನೊಂದು ಕಂಪನಿ ಓವರ್ಟೇಕ್ ತಗೊಳುತ್ತೆ, ಒಂದು ಸುಮಾರು 1,500 ರಿಂದ 1,500 ಕೋಟಿಗೆ ಸಣ್ಣ ಕಂಪನಿ, ಒಂದು 10 ಲಕ್ಷ ರೂಪಾಯಿ ಡೈರಿ ಪ್ರಾಡಕ್ಟ್ಸ್ ಮಾಡ್ತಿದ್ದಂಥ ಒಂದು ಕಂಪನಿ ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸ್ತಿದ್ದಾರೆ. ಇನ್ನೂ ಅವ್ರು ಬೆಳೆಯೋ ಅಗಾಧತೆ ಹೇಗಿದೆ ಅಂತ ಹೇಳಿದಂದ್ರೆ ಅದು ಎಲ್ಲಿಗೋ ಹೋಗಿ ತಗೊಂಡೋಗಿ ನಿಲ್ಲಿಸುತ್ತೆ. ನೀವು ಯಾವುದೇ ಬೇಕರಿಗೆ ಹೋದ್ರೂ ನೀವು ನೋಡ್ಬೋದು ಅಲ್ಲೊಂದು ಡೈರಿ ಡೇ ಅಂತ ಇರುತ್ತೆ, ಆ ಐಸ್ ಕ್ರೀಮ್ ಅನ್ನತಕ್ಕಂಥದ್ದು. ಮನೆ ಮನೆ ಮಾತಾಗಿಬಿಟ್ರು ವ್ಯಾಪಾರಂ, ಆ ವ್ಯಾಪಾರದ ರೇಖೆ ಬಲವಾಗಿದೆಯಾ, ಮಾಡಬಲ್ಲ ತೀಕ್ಷ್ಣತೆ ಇದೆಯಾ, ಇಲ್ಲ ಬರೀ ದುಡ್ಡು ಹಾಕಿ ನೋಡ್ಕೊಳ್ಳೋ ಒಂದು ತೀಕ್ಷ್ಣತೆ ಇದೆಯಾ, ಇಲ್ಲ ಅಕೌಂಟಿಂಗ್ ಬ್ಯಾಂಕಿಂಗ್ ಫಿನಾನ್ಸ್ ಮಾಡಿಸ್ತಕ್ಕಂಥ ಒಂದು ಕೆಪಾಸಿಟಿ ಇದೆಯಾ. ಈ ಪ್ರಭಾವ ಆಕಸ್ಮಿಕ ದುಡ್ಡುಗಳು ರಾಹು ಪ್ರಭಾವ ಇದೆಯಾ, ಆಕಸ್ಮಿಕ ಗಂಡಾಂತರಗಳು ಅದು ನಮ್ಮ ರೇಖದಲ್ಲಿದೆ, ಆಯುಷ್ಯ ಗಂಡ, ಆರೋಗ್ಯ ಗಂಡ, ವಿವಾಹ ವಿಚ್ಛೇದನ, ಮಕ್ಕಳ ಒಂದು ಅಕಾಲಿಕ ನೋವು ಬಿಟ್ಟು ಹೋಗೋದು, ಎಲ್ಲವನ್ನು ಭಗವಂತ ಇಟ್ಟಿದ್ದಾನೆ. ನಮ್ಮನ್ನ ನಾವು ಅರ್ಥ ಮಾಡಿಕೊಂಡರೆ ಯಾವತ್ತೂ ಅನರ್ಥದ ಜೀವನ ಅಪಾರ್ಥದ ಜೀವನ ನಾವು ಬದುಕುವುದಿಲ್ಲ. ಲಕ್ಷಗಳಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ನಾನು ಏನಕ್ಕೆ ಬಂದಿದ್ದೇನೆ, ನಮ್ಮನ್ನ ಮನುಷ್ಯನಾಗಿ ಭಗವಂತ ಭೂಮಿ ಕಳಿಸಿದಾನೆ ಅಂದ್ರೆ ಅದಕ್ಕಿಂತ ಬಹುದೊಡ್ಡ ಒಂದು ಪುಣ್ಯ ಕಾರ್ಯ ಇನ್ಯಾವುದೂ ಇಲ್ಲ. ನಮ್ಮನ್ನು ಭೂಮಿ ಕಳಿಸಿದಾನೆ ಅಂದ್ರೆ ನಮ್ಮಿಂದ ಅವನು ತುಂಬಾ ಒಂದು ಮನೆತನವನ್ನು ಕಾಪಾಡೋದು, ಕುಟುಂಬವನ್ನಾದರೂ ಕಾಪಾಡೋದು, ನಮ್ಮನ್ನು ನಾವೇ ಕಾಪಾಡ್ಕೋತಿಲ್ಲ, ಮಕ್ಕಳೇ ಏನ್ ಮಾಡ್ತಿದ್ದಾನೆ ಇವನು, ಅದಕ್ಕೆ ಈ ಪ್ರವಚನ. ಬರೀ ಈ ತರ ಚಿಕ್ಕ ಚಿಕ್ಕ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಹಿಂಗ ಆಯ್ತು ಗುರುಗಳೇ, ಹೀಗಾಯ್ತು ಗುರುಗಳೇ, ದೇವ ಮೆಟ್ಕೊಂಡಿದೆ ಗುರುಗಳೇ, ಭೂತ ಮೆಟ್ಕೊಂಡಿದೆ ಗುರುಗಳೇ, ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ, ನಮಗೇನೋ ಆಗ್ಬಿಟ್ಟಿದೆ. ನಮ್ಮ ಶಕ್ತಿ ಬಲಾಬಲಗಳನ್ನ ತಿಳ್ಕೋಬೇಕು. ಮೊನ್ನೆ ಒಬ್ರು ನನ್ನ ಹೆಸರಿನವರೇ ಬಂದಿದ್ರು, ತುಂಬಾ ಖುಷಿ ಆಯ್ತು. 2 ವರ್ಷದ ನಂತರ ಬಂದಿದ್ದೇನೆ ಗುರುಗಳೇ, ನೀವು ಹೇಳಿದ ಹಾಗೆ ನಾನು ವ್ಯಾಪಾರ ಬಿಟ್ಬಿಟ್ಟೆ, ಬಟ್ ಇವತ್ತು ನೀವು ಹೇಳಿದ ಹಾಗೆ ಕನ್ಸಲ್ಟೆನ್ಸಿನಲ್ಲಿ ಐ ಆಮ್ ಡೂಯಿಂಗ್ ವೆರಿ ಗುಡ್ ಅಂತ. ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಪ್ರಾಜೆಕ್ಟ್ ಮಾಡಿಕೊಡತಕ್ಕಂಥ ಒಂದು ಪ್ರಾಜೆಕ್ಟ್ ಹೆಡ್ ಆಗಿ ನಿಂತು ಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಯ್ತು, ತುಂಬಾ ಖುಷಿ. ಅವ್ರಿಗೆ ಗೊತ್ತಿಲ್ಲ ನನ್ನ ಒಳಗಡೆ ಅದರ ಒಂದು ಆನಂದ. ರಾಮ ಆಗ್ಲಿ, ತಮ್ಮ ಬಲವನ್ನು ಅರ್ಥ ಮಾಡಿಕೊಂಡರಲ್ಲ. ಲೇಬರ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಸಪ್ಲೈ ಮ್ಯಾನೇಜ್ಮೆಂಟ್, ಆ ಮೂರು ರಂಗದಲ್ಲಿ ಒಳ್ಳೆ ಒಂದು ಭಾವಾರ್ಥವಾಗಿ ಭಗವಂತ ನೆಲೆಸಿಟ್ಟಿದ್ದಾನೆ. ಎಲ್ರಿಗೂ ಕೇಳೋಕ್ ಬಿಡಲ್ಲ, ಎಲ್ರೂ ಹೋಗಲ್ಲ,
ನೋಡಲ್ಲ, ಕೇಳಲ್ಲ, ಮಾಡಲ್ಲ, ನಿಮ್ಮ ಶಕ್ತಿ ತಿಳ್ಕೊಳ್ಳೋದೇ ಇಲ್ಲ. ನೀವೇನು ಗೊತ್ತರ, ಏನೋ ಬಿಡಿ ಗುರುಗಳೇ, ನಾವು ಬಡವ್ರ ಮನೇಲಿ ಹುಟ್ಟಿದ್ದೀವಿ, ನಾವು ಬಡವರು ಗುರುಗಳೇ, ನಮ್ಗೆ ಯಾರು ಇಲ್ಲ ಗುರುಗಳೇ. ನಿಮ್ಮನ್ನು ಯಾರು ಬಡವರಾಗಿ ಬದುಕಿ ಅಂತ ಹೇಳಿದ್ದು? ಬೆಂಗಳೂರಲ್ಲಿ ಬದುಕಲಾರ್ದವ್ ನೀನೆಲ್ಲೂ ಬದುಕಲಾರ. ನನ್ನ ಅನುಭವ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಬೆಂಗಳೂರಲ್ಲಿ ಬದುಕು ಕಟ್ತೀನಿ ಅಂದ್ರೆ ಬರೀ ಒಂದೇ ಒಂದು ಫುಡ್ ಡೆಲಿವರಿಗೆ ಅಂತ ಹೋದ್ರೆ ತಿಂಗಳಿಗೆ 30-40 ಸಾವಿರ ಮಿನಿಮಮ್ ದುಡಿಬೋದು. ಹೌದು, ಛಲವಿರಬೇಕು. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಕಾಲಘಟ್ಟ, ಒಂದು ಬಹುದೊಡ್ಡ ಜಗಜಟ್ಟಿ ಬರ್ತಾನೆ ಸಮ್ವೇರ್ ಫ್ರಮ್ ಅಫ್ಘಾನಿಸ್ತಾನ್ ಬಲೂಚಿಸ್ತಾನಿಂದ. 7-7.5 ಅಡಿಯ ಹೈಟು, ನಾವೆಲ್ಲ 5.5-5.75 ಇದ್ರೆ ಹೆಚ್ಚು, 7.5 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಮಾಂಸ ಪರ್ವತ, ಒಂದು 200-210 ಕೆಜಿ ಇದ್ದಾನೆ. ಅವನ್ ಹಿಡ್ಕೊಂಡ್ರೆ ಎಲ್ಲ ನೆತ್ತಿ ಬಿಸಾಕ್ಬಲ್ಲ ಅಂತ ಜಗಜಟ್ಟಿ ಬರ್ತಾನೆ. ಎಲ್ಲರನ್ನ ಗೆದ್ಕೊಂಡು ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನೆ. ಯಾರಾದರೂ ಜಟ್ಟಿಗಳಿದ್ದೀರಾ ನನ್ನ ಮೇಲೆ, ಯುದ್ಧ ಮಾಡಿ ಗೆದ್ದವ್ರಿಗೆ ನಾನು ಗೆದ್ದಿರತಕ್ಕಂಥ ಪದಕಗಳನ್ನೆಲ್ಲ ಕೊಟ್ಟು ಬಿಡ್ತೇನೆ, ಇಲ್ಲ ಅಂದ್ರೆ ನಿಮ್ಮೂರಲ್ಲಿ ಗಂಡಸರೇ ಇಲ್ಲ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳ್ಬಿಡ್ತಾನೆ. ಇದೊಂದು ರೀತಿಯ ಬಹುದೊಡ್ಡ ಅವಮಾನ ಮಹಾರಾಜರಿಗೆ. ಮಹಾರಾಜರು ಜಗಜಟ್ಟಿಯೇ ಸಾಮಾನ್ಯದ ಮಾತಲ್ಲ, ಪಳಗಿದ ಸಲಗವನ್ನೇ ಪಳಗಿಸ್ತಿದ್ರು, ನಿಲ್ಲಿಸ್ತಿದ್ರು ಅನ್ನತಕ್ಕಂಥ ಒಂದು ತಾಕತ್ತು. ಒಂದು 4-4.5 ಅಡಿಯ ವ್ಯಕ್ತಿ ಶ್ರೀಕೃಷ್ಣ ದೇವರಾಯರು ಇದ್ದಿದ್ದು ಇತಿಹಾಸದಲ್ಲಿ ಉಲ್ಲೇಖ ಇದೆ, 4-4.5 ಅಡಿಯೇ ಇದ್ದಿದ್ದು ಅಂತ. ಚೋಟುನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ತರಾನೇ ನಿಂತರೆ ಅಬ್ಬಾ ಮಹಾಜಟ್ಟಿ ಅನ್ನತಕ್ಕಂಥದ್ದು. ಕಡಿಮೆ ಅಂದ್ರೂ 3-3.5 ಸೇರು ಎಳ್ಳೆಣ್ಣೆ ಬೆಳಿಗ್ಗೆ 3.5-4 ಗಂಟೆ ಕುಡಿದು ಬೆಳಿಗ್ಗೆ 10-11 ಗಂಟೆವರೆಗೂ ಮದ್ದಾನೆಗಳ ಜೊತೆನಲ್ಲಿ ಆ ಒಂದು ಕುಸ್ತಿ ಇನ್ನೊಂದು ಅಂತ ಒಂದು ಶಕ್ತಿ. ಅವರು ಕುಡಿದಿದ್ದ ಎಣ್ಣೆ ಎಲ್ಲ ಜೀರ್ಣಿಸ್ಕೊಂಡು ಬಂದ್ಬಿಡೋರಂತೆ, ಮೈಯಿಂದ ಕಿತ್ತಿಸ್ಕೊಂಡು ಬಂದ್ಬಿಡೋರು ಅಂತ ಜಗಜಟ್ಟಿ. ನಾವೆಲ್ಲ 3 ಸ್ಪೂನ್ ಕುಡಿದ್ರೆ ಎಳ್ಳೆಣ್ಣೆ ಗೋವಿಂದ ಟಾಯ್ಲೆಟ್ಗೆ ಎದ್ದು ಬಿದ್ದು ದಿನಕ್ಕೊಂದು 10 ಸಲ ಓಡಿ ಬರ್ಬೇಕೇನೋ. ಹೌದು, ಕರಗಿಸ್ಕೊಳ್ಳೋಕೊಂದು ತಾಕತ್ ಬೇಕು. ಏನು ಮಾಡೋದು, ಯಾರು ಮುಂದಕ್ಕೆ ಬರ್ಲಿಕ್ಕೆ ಭಯ ಪಡ್ತಿದ್ದಾರೆ? ಯಾಕಂದ್ರೆ ಆ ಪಾಟಿದ್ದಾನೆ ಬಾ ಮಸಲ್ ಮ್ಯಾನ್, ಮಹಾದೈತ್ಯ ಶಕ್ತಿ. ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ತೆನಾಲಿ ರಾಮಕೃಷ್ಣರು ಮುಂದಕ್ಕೆ ಬಂದ್ರಂತೆ. ಮಹಾಸ್ವಾಮಿ, ನಾನು ಈ ಸಮಸ್ಯೆನ ಪರಿಷ್ಕರಿಸ್ತೇನೆ, ಯೋಚನೆ ಮಾಡಬೇಡಿ ಅಂತಂತೆ. ನೋಡಿ, ಇದೇ ಮನುಷ್ಯನ ಹುಟ್ಟಿನ ಸಾರ್ಥಕತೆ, ಬುದ್ಧಿವಂತಿಕೆಯ ಸಾರ್ಥಕತೆ. ಬುದ್ಧಿವಂತಿಕೆ ಯಾರಪ್ಪನ ಮನೆ ಸೊತ್ತಲ್ಲ. ತುಂಬಾ ಜನ ಅವ್ರು ನೋಡಿ ಸರ್, ಅವ್ರು ನೋಡಿ ಸರ್ ನೋಡಿ, ತೆನಾಲಿ ರಾಮರು ತೋರಿಸ್ಕೊಡ್ತಾರೆ ಅವತ್ತು ಆ ಜಗಜಟ್ಟಿಯನ್ನ ಆ ಕುಸ್ತಿ ಆಕಾರದಲ್ಲಿ. ನಾವು ಬರ್ತಿದ್ದೀವಿ, ನಮ್ಮವ್ರನ್ನ ಒಬ್ಬನ್ನ ಕರ್ಕೊಂಡು ನೀನು ರೆಡಿಯಾಗುವಂತ ಎಂಥವ್ನ ಕರ್ಕೋ ಬರ್ತಾರೆ. ಇಡೀ ಊರಿಗೂರೇ ಸ್ತಂಭಿಸಿ ಕೂತಿದೆ ರಾಜ್ಯವೇ, ಏನು ಮಾಡೋದು ಅನ್ನುವಾಗ ಆ ಕುಸ್ತಿಯ ಸಮಯ ಕಾಯ್ದು ಕಾದು ಕಾದು ಜನ ಎಲ್ಲ ಕಾಯ್ತಿದ್ದಾರೆ, ಅವನು ಸುಸ್ತಾಗ್ಬಿಟ್ಟ. ಎಷ್ಟೊತ್ತಿದು ಕಾಯೋದು, ಸುಳ್ಳು ಬೊಗಳೆ ಹಾಗೆ ಹೀಗೆ ಅನ್ಕೊಂಡು ಕೂತಿದ್ದ. ಹೆಂಗೂ ಸೋಲ್ತಾರೆ, ಗಂಡಸ್ರೇ ಇಲ್ವಾ ಗಂಡಸ್ರೇ ಇಲ್ವಾ ಅನ್ನೋ ತರ, ಕೊಯ್ ಮರ್ದಾನ್ಗಿ ನೈಯೇ ಕೊಯ್ ಮರದ್ ನೈಯೇ ಈ ತರ. ಆ ಪ್ರಾಂತ್ಯದಿಂದ ಬಂದಿರೋ ಒರಟು ಮನುಷ್ಯ, ಉಂಬ ಮನುಷ್ಯ, ಅವನು ಅನ್ಕೋಬಿಡ ಅನರ್ಥ ಅನ್ನೋದು ಅದೇ. ವಿಪರೀತ ಬಲವಿದ್ದರೆ ಅನರ್ಥ, ವಿಪರೀತ ಶಕ್ತಿ ಬಂದರೂ ಅನರ್ಥ, ವಿಪರೀತ ಬುದ್ಧಿ ಬಂದರೂ ಅನರ್ಥ. ವಿಶೇಷವಾಗಿ ಆ ಮುದ್ರಾ ರಾಕ್ಷಸ ಅಂತ ನಾವೇನ್ ಮಾತಾಡ್ತೇವೆ, ಅವನಿಗೆ ವಿಪರೀತ ಬುದ್ಧಿ. ಅವನು ಯಾವಾಗಲೂ ಅವನು ಧನಾನಂದರಿಗೆ, ನಂದವಂಶಸ್ಥರಿಗೆ ಅವನು ತುಂಬಾ ಒಂದು ಸೇವಕನಾಗಿದ್ದು ಬಿಟ್ಟ. ನನ್ನ ನಂದ ರಾಜರುಗಳನ್ನ ನಾಶ ಮಾಡಿದ್ದಾರೆ ಈ ಮೌರ್ಯರು, ಬಿಡಬಾರದು, ಈ ಮೌರ್ಯ ವಂಶವನ್ನೇ ಸರ್ವನಾಶ ಮಾಡಬೇಕು ಅಂತ ಏನೇನೋ ಕುತಂತ್ರ ಮಾಡ್ತಿರ್ತಾನೆ. ತನ್ನ ಬುದ್ಧಿಯನ್ನ ಅನರ್ಥಕ್ಕೆ ಉಪಯೋಗಿಸಿರ್ತಿರ್ತಾನೆ. ಕಡೆಗೂ ಅವನನ್ನ ಕೆಡ್ಡಾಗಿ ಬೀಳಿಸ್ತಾರೆ ಚಾಣಕ್ಯರು, ಬೀಳಿಸಿ ಅವನನ್ನ ಪಳಗಿಸಿ ಕಡೆಗೆ ಹೇಳ್ತಾರೆ, ನೀನು ಅತ್ಯದ್ಭುತ ಮಂತ್ರಿ, ಮಹಾಪರಾಕ್ರಮಿ, ಮಹಾಬುದ್ಧಿವಂತ, ಒಂದು ರೀತಿಲಿ ಹೇಳ್ಬೇಕು ಅಂದ್ರೆ ನನಗಿಂತ 10 ಪಟ್ಟು ಅಂತ ಹೇಳಿ ಉಬ್ಬಿಸ್ತಾರೆ. ಒಬ್ಬ ಬಲಶಾಲಿಗೆ ಬುದ್ಧಿವಂತನಿಗೆ ಶರಣಾಗತಿ ತರ ತೋರಿಸ್ಕೊಡ್ತಾರೆ. ತೋರಿಸ್ಕೊಟ್ಟು ನೀನು ಮಾಡಿದ ಸರಿ, ಆದ್ರೆ ಅಲ್ಲೊಂದು ಸಣ್ಣ ತಪ್ಪಿದೆ, ನೀನು ಸಿಂಹಾಸನಕ್ಕೆ ಪ್ರೀತಿ ತೋರಿಸ್ಬೇಕೇ ವಿನಃ ಸಿಂಹಾಸನದ ಮೇಲೆ ಕುಳಿತಿರುವ ವ್ಯಕ್ತಿಗಲ್ಲ. ಅಲ್ಲಿ ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ ಕಾಲಕಾಲಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ, ಯೋಗಕ್ಕೆ ತಕ್ಕಂತೆ. ಒಬ್ಬ ದೊರೆ ಬರ್ತಿರ್ತಾನೆ, ನೀನು ಆ ದೊರೆಯೋ ಸರಿ, ಆ ದೊರೆ ಮಾಡಿದ್ದೆಲ್ಲ ಸರಿ ಅಲ್ಲ,
ನೀನು ತಿದ್ದಬೇಕು, ಸರಿಪಡಿಸ್ಬೇಕು, ನಿಂತ್ಕೋಬೇಕು. ನಿನಗೇ ಬಲ, ರಾಜನಿಗೆ ಎಲ್ಲಿದ್ದಾವಲ್ಲ ನೋಡಿ. ಇಲ್ಲಿ ಅನರ್ಥಕೀತ ಮುದ್ರಾ ರಾಕ್ಷಸ, ಚಾಣಕ್ಯರು ಅರ್ಥಕ್ಕೆ ಮಂತ್ರಿ, ಅದಕ್ಕೆ ಅವರು ಬಹುದೊಡ್ಡ ಅರ್ಥ ಮಂತ್ರಿ, ಆರ್ಥಿಕ ಮಂತ್ರಿ. ಹಾ, ಚಾಣಕ್ಯರ ಕೌಟಿಲ್ಯ ಶಾಸ್ತ್ರವನ್ನ ಓದಿ ನೋಡಿ, ಒಂದೊಂದೆಲ್ಲ ಅವ್ರು ಯಾವ್ಯಾವ ರೀತಿ ನಾವು ತೆರಿಗೆ ಎಲ್ಲವನ್ನ ಅದ್ಭುತವಾಗಿ ಹಾಕ್ಕೊಟ್ಟಿದ್ದಾರೆ. ಒಬ್ಬ ರಾಜ ಹೇಗಿರಬೇಕು, ರಾಜನ ಪರಿವಾರ ಹೇಗಿರಬೇಕು, ರಾಜನ ಸೇವಕರು ಹೇಗಿರಬೇಕು, ಆ ಒಂದು ಅಧಿಕಾರಿಗಳು ಹೇಗಿರಬೇಕು, ಅಂಥವ್ರನ್ನ ಹೇಗೆ ಪರೀಕ್ಷಿಸ್ತಿರ್ಬೇಕು, ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅರ್ಥಕ್ಕೆ, ಶುದ್ಧ ಅರ್ಥಕ್ಕೆ ಉಪಯೋಗಿಸ್ತಾರೆ, ಅವನನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ. ರಾಜ ಸುಮ್ಮನೆ ಕಣೋ, ನಡೆಸೋದೆಲ್ಲ ನೀನೆ ಪ್ರಧಾನಮಂತ್ರಿಯಾಗಿ, ನಿನ್ನದೇ ಶಕ್ತಿ, ನಿನ್ನದೇ ಎಲ್ಲ, ನಿನ್ನ ಕಂಟ್ರೋಲಲ್ಲೇ ಇರುತ್ತೆ. ಆ ರಾಜ ಹೋದ್ಮೇಲೆ ಇನ್ನೊಂದು ರಾಜ ಬರ್ತಾನೆ, ನೀನೇ ನಡೆಸು, ನನ್ನ ಮಾತು ಕೇಳು. ನೀನು ನಂದನ್ ಪ್ರೀತಿ ತಪ್ಪಲ್ಲ, ಆದರೆ ಕೂಡು ಪ್ರೀತಿಯಾಗಿ ನಿಂತ್ಕೋಬಿಟ್ಟೆ, ಅಂಧ ಪ್ರೀತಿ ಆಗ್ಬಿಡ್ತು, ಅದು ನಿನ್ನ ತಲೆಗೆ ಹತ್ಬಿಡ್ತು. ನನ್ನ ನಂದರು, ನನ್ನ ನಂದರು ಅಲ್ಲ, ನಾಳೆ ಚಂದ್ರಗುಪ್ತಮ್ಮವರೇ ಕೂಡ ತಪ್ಪು ಮಾಡದೆ ತೆಗೆದು ಬಿಸಾಕು ಅಂತ ಹೇಳ್ಕೊಡ್ತಾರೆ. ಅರ್ಥ ಮಾಡ್ಕೋತಾನೆ ರಾಕ್ಷಸ, ಎಷ್ಟಾದ್ರೂ ಬುದ್ಧಿವಂತ ಅಲ್ವಾ. ಅದರಲ್ಲಿ ಚಾಣಕ್ಯ ಹೊಗಳ್ತಾ ಹೊಗಳ್ತಾ, ನನಗಿಂತ ಹತ್ತು ಪಟ್ಟಪ್ಪ ನೀನು, ನನಗಿಂತ ಹತ್ತು ಪಟ್ಟು ಅಂದಿದ್ದೆ ಬಿದ್ದು ಬಿಟ್ಟ. ಪಂಡಿತರನ್ನ ಇಲ್ಲ ಕೆಲವು ಶಕ್ತಿಶಾಲಿ ವ್ಯಕ್ತಿಗಳನ್ನ ಹೊಗಳಿ ಹೊಗಳಿಯೇ ಬೀಳಿಸ್ಬೋದು ಅನ್ನತಕ್ಕಂಥದ್ದು ಹೊಗಳಿಕೆಗೆ ಮೀರಿದಂತ ದೊಡ್ಡ ಒಂದು ಬಹುಮಾನ ಇನ್ಯಾವುದು ಇಲ್ಲ ಅಂತ ತೋರಿಸ್ಕೊಟ್ಟವರು ಜಗತ್ತಿಗೆ ಚಾಣಕ್ಯರು. ಆ ಕಾಲಕ್ಕೆ ಬಿಫೋರ್ ಕ್ರೈಸ್ಟ್, ಲೆಕ್ಕ ಹಾಕ್ಕೊಳ್ಳಿ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಲ್ಲ, ಕರ್ಕೊಂಡು ಬಂದು ಮುದ್ರಾ ರಾಕ್ಷಸನನ್ನ ಪ್ರಧಾನಮಂತ್ರಿ ಮಾಡಿ ಜವಾಬ್ದಾರಿ ಕೊಟ್ಟು ತಾವು ಹೊರಟು ಹೋಗ್ತಾರೆ. ನೀನ್ ನೋಡ್ಕೊ, ನಾನು ಇನ್ವಾಲ್ವ್ ಆಗಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ. ಆದರೂ ಸೂಕ್ಷ್ಮವಾಗಿ ಏನೇನು ತಿಳ್ಕೋಬೇಕು ಎಲ್ಲ ತಿಳ್ಕೊತಿರ್ತಾರೆ, ನೋಡ್ಕೋತಿರ್ತಾರೆ. ಅಂಥದ್ದೇ ತೆನಾಲಿರಾಮ ಅವತ್ತು ಮಾಡ್ತಾನೆ. ಒಬ್ಬ ಚಿಕ್ಕ ಹುಡುಗ, ಒಂದು 16-18 ವರ್ಷದ ಹುಡುಗ ಬರ್ತಾನೆ ಅಖಾಡಕ್ಕೆ, ಒಳಗಡೆ ಬರ್ತಾನೆ 16-18 ವರ್ಷ, ಮೀಸೆ ಇನ್ನೂ ಬಂದಿಲ್ಲದ ಚಿಗುರು ಮೀಸೆಯ ಹುಡುಗ, ಯೌವನಾವಸ್ಥೆ ಆಗತಾನೆ ಹೆಜ್ಜೆ ಇಡ್ತಿರೋ ಹುಡುಗ ಒಳಗಡೆ ಬಂದು ಇಲ್ಲಿ ನಿಂತ್ಕೋತಾನೆ, ಓಡಾಡ್ತಿರ್ತಾನೆ. ಏ ಯಾರೋ ನೀನು ಇದೇನೋ ಅಖಾಡನ ಕ್ಲೀನ್ ಮಾಡೋಕೆ ಕರ್ಕೊಂಡು ಬಂದಿರಬೇಕು ಅಂತ ಅಂದ್ಕೊಂಡರೆ, ನಾನು ಕುಸ್ತಿ ಆಡಕ್ಕೆ ಬಂದಿದ್ದೀನಿ ಅಂತಾನೆ. ನಕ್ಬಿಡ್ತಾನೆ ಜಟ್ಟಿ, ಏಯ್ ನನ್ನ ಒಂದು ಕೈಗಿಲ್ಲೋ ನೀನು, ಏನೋ ಇದು ಅಂತ. ಯಾಕಂದ್ರೆ 200-220 kg ಮೇಲೆ ಇರ್ತಕ್ಕಂತ ಬಲಾಢ್ಯ ಭೀಮನೆ ನಿಂತು ಬಿಟ್ಟಿದ್ದಾನೆ. ಇದೇನಪ್ಪ, ಏನ್ ತಮಾಷೆ ಅಂದ್ರೆ ಜನಗಳೆಲ್ಲ ನಗ್ಲಿಕ್ಕೆ ಶುರು ಆಗ್ತಾರೆ. ಇದೇನೋ ಕೃಷ್ಣದೇವರಾಯರು ಇಂಥ ಎಡವಟ್ ಮಾಡ್ತಿದ್ದಾರೆ ನಮ್ಮ ದೊರೆಗಳು, ಇದೇನಿದು ಅಂತ. ಅಷ್ಟರಲ್ಲಿ ಆ ಹುಡುಗ ತೆನಾಲಿರಾಮ ಕೃಷ್ಣ, ನನ್ನ ಗುರುಗಳು ನೋಡಿದ್ಯಾ ನೀನು ಅಂತ. ನಿನ್ನ ಗುರುಗಳು ಬೇರೆ ಇದ್ದಾರೇನೋ, ಯಾರು ಅದು ಅಂದ್ರೆ ತೆನಾಲಿರಾಮ್ಗೆ ಅಲ್ಲಿ ಬರ್ತಾರೆ. ನನ್ನ ಶಿಷ್ಯ ಇವನ ಜೊತೆ ಆಡಿ ಗೆದ್ದು ಬಿಡು ನೋಡೋಣ ಅಂತ ಹೇಳ್ದ. ಸಹಿಸಕ್ಕಾಗಲ್ಲ, ಜಟ್ಟಿಗೆ ನೆತ್ತಿಗೆ ಏರ್ಬಿಡುತ್ತೆ. ಮೊದಲೇ ತೆನಾಲಿರಾಮ ಕೃಷ್ಣರು 5 ಅಡಿಯೇ, 4 ಮುಕ್ಕಾಲು 5 ಅಡಿಯೇ. ಆ ಏಯ್ ತಲೆ ಕೆಟ್ಟಿದೆ, ಅವನು ಸತ್ತೋಗ್ಬಿಡ್ತಾನೆ, ನಾನು ಹೊಡೆದು ಒಂದು ಏಟಿಗಲ್ಲ, ಹಿಂಗೆ ನಾನು ತಳಿದ್ರೆ ಬಿದ್ದೋಗ್ಬಿಡ್ತಾನೆ ಅವನು ಅಂದ್ರೆ, ಏ ಕಂಡಿದ್ದೀನಿ ಸುಮ್ನಿರಾಯ, ಕಂಡಿದ್ದೀನಿ ಸುಮ್ನಿರಾಯ, ನಾನು ಹುಡುಗನನ್ನ ನಾನು ಹೆಂಗ್ ಪಳಗಿಸಿದೀನಿ ಅಂದ್ರೆ ನಿನ್ನಂತ 4 ಮದ್ದಾನ ಕೆಳಗಡೆ ಕೆಡುವಲ್ಲ ಗೊತ್ತಾ ಅಂತ. ಅವಾಗ ಆಶ್ಚರ್ಯ ಜಟ್ಟಿಗೆ, ಏನಿದು ಅಂತ. ಹೌದು, ಏ ಹೇಳೋ ನೀನು ಅಂತ ಹುಡುಗ ನಂದ್ಬಿಟ್ಟು. ಸರಿ ಈಗ ಕುಸ್ತಿ ಮಾಡೋಣ, ಮಾಡೋಕ್ ಮೊದಲು ನಾನು ಮಾಡೋದು ಒಂದು ಮಾಡಿಬಿಡು ಅಂತಾನೆ. ಜಟ್ಟಿ ಕಾದಿದ್ನಲ್ಲ ಟೆನ್ಷನಲ್ಲಿ, ಹಿಂದೆ ಮುಂದೆ ಯೋಚನೆ ಮಾಡಿದ್ರು, ವಿಪರೀತ ಬಲ ಇರೋರು ಮಾಡೋದು ಇದೇ ಕತೆ. ತುಂಬಾ ಬಲ ಬಂದ್ಬಿಟ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಾನು ಯಾರು ಗೊತ್ತಾ, ನಮ್ಮಪ್ಪ ಯಾರು ಗೊತ್ತಾ, ಧಮ್ಕಿ ದೇತಾ ಯಾಕ್ಯಾ ಮೇಲೆ ಗಲ್ಲಿಗೋ ಆವೋ ಅವರ ಶೇರ್ ಅಮ್ ಕಾವನೆ ದಿಕ್ಕಾತೆ ಅಂತಾರೆ, ಅವೆಲ್ಲ ಏನೂ ಇಲ್ಲ, ಅದೇ ಮಾಡೋದು. ಆದ್ರಗಾರನಿಗೆ ಬುದ್ಧಿಮಟ್ಟ ಅನ್ನತಕ್ಕಂಥದ್ದು ಜಟ್ಟಿ. ಅದೇನ್ ಮಾಡ್ತೀಯೋ ಮಾಡು ಅಂದ್ಬಿಟ್ಟ. ಹುಡುಗ ನೋಡಿದ್ರೆ ಒಂದು ಸರಿ ಗೂಳಿನ ಕರ್ಕೊಂಡು ಬಂದ, ಆ ಕುಸ್ತಿ ಅಖಾಡಕ್ಕೆ ಇಳಿಸ್ ಕರ್ಕೊಂಡು ಬಂದು ಹತ್ಸಿದ್ರು. ಕಡಿಮೆ ಅಂದ್ರು, ನಿಮಗೆ ಗೊತ್ತಿದೆ ಸರಿ ಪಳಗಿರೋ ಒಂದು ವಿಶೇಷವಾಗಿರೋ ಗೂಳಿ ಹೆಂಗಿರುತ್ತೆ ಅಂತ. ಸೀದಾ ಇವನು ಕುತ್ತಿಗೆ ಕೊಟ್ಟ, ಆ ಗೂಳಿನ ಭುಜದ ಮೇಲೆ ಕುಂದಿರ್ಸ್ಕೊಂಡ, ಹೇಗೆ ಸುತ್ತ 3 ರೌಂಡ್ ಹಾಕದ, ಬೆಕ್ಕಸೋ ಬೆರಗಾಗಿ ನೋಡ್ತಿದ್ದಾನೆ. ಕಡಿಮೆ ಅಂದ್ರೆ ಅದೊಂದು 400-500 kg ಇದೆ ಹುಡುಗ, 16-17 ವರ್ಷದ ಹುಡುಗ. ಹಾಗೇ ಸುತ್ತಿಸ್ಬಿಟ್ಟು ತಗೋ ಬಂದು ಇಳಿಸ್ದ.
ಇದನ್ನೆತ್ತು ನಿನ್ ಜೊತೆ ಅಕಾಡಿ ಕಳಿತೀನಿ, ನನ್ನ ಏನು ಅನ್ಕೊಂಡಿದೀಯ ಅಂತ ನೋಡೋಕೆ ಹಿಂಗಿದಾನೆ, ಇದೇನೋ ಇದು ಅಂತ. ಆ ಗೂಳಿ ಗುಟುರಾಗ್ತಿದೆ, ಮುಟ್ಟಕ್ಕೆ ಹತ್ರಕ್ಕೆ ಹೋಗಕ್ಕಾಗಲ್ಲ, ತಿವಿದ್ರೆ ಅಷ್ಟೇ ಕಂಡ ಕಂಡ ಬೆವ್ತು ಬಿಟ್ಟ ಇವನು. ಹತ್ರಕ್ಕೆ ಹೋದ ಅದು ಹಿಂಗಂತೂ ಹೊಸ್ಸಂತೂ ಯಾರು ಹತ್ರಕ್ಕೆ ಬಿಡ್ತಿಲ್ಲ. ಈ ಹುಡುಗ ಮಾತ್ರ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳ್ಕೊಂಡು ಹಂಗೆ ಮೂರು ರೌಂಡ್ ಹಾಕಿ ಅದನ್ನ ಮೇಲೆ ಕುಂದಿಸ್ಕೊಂಡು ಬೇರೆ ಇಳಿಸ್ನಲ್ಲ, ಇದೇನೋ ಇದು, ಅದನ್ನ ಹೊಸ್ಸು ಸುಮ್ಮನಿರೋ ಸುಮ್ಮನಿರು ಅಂತಿದ್ದಾನೆ. ಕೇಳ್ತಿಲ್ಲ ಅದು, ನೀನು ಯಾರೋ ನೀನು ಅಂತಿದೆ ಈ ಜಗಜಟ್ಟಿ ಮಹಾಬಲಿ. ಬೆವ್ತು ಬಿಟ್ಟ ಅವನು, ನವರಂಧ್ರಗಳಲ್ಲಿಯೂ ಸೆಕೆ, ನೀರು ಕಿತ್ಕೊಂಡು ಬರ್ತಿದ್ದೆ ಮೂಗಿನಲ್ಲಿ ಬಾಯಿನಲ್ಲಿ ಎಲ್ಲದರಲ್ಲೂ. ಇದು ಇಲ್ಲ, ಹತ್ರ ಹೋದ್ರೆ ತಿವಿದು ಬಿಸಾಕುತ್ತೆ ಅದು, ಇನ್ನು ಎಲ್ಲಿ ಎತ್ತೋದು, ಎತ್ತೋಕ್ಕೂ ಆಗಲ್ಲ, 500 ಕೆಜಿ ಮೇಲೆ ಇದೆ. ಒಂದು ಮನುಷ್ಯ ತನ್ನ ದೇಹ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ತನ್ನ ದೇಹದ ತೂಕಕ್ಕಿಂತ 4 ಪಟ್ಟು ಎತ್ತಬಹುದು ಅಷ್ಟೆ. ಪ್ರಾಕ್ಟೀಸ್ ಮಾಡಿದ್ರೆ ವೈಟ್ ಲಿಫ್ಟರ್ ತರ ವಿಪರೀತ ಪ್ರಾಕ್ಟೀಸ್ ಮಾಡಿದ್ರೆ ವರ್ಷಗಟ್ಟಲೆ. ಇವನು ಪ್ರಾಕ್ಟೀಸ್ ಮಾಡಿರೋದು ಕುಸ್ತಿ, ಅದನ್ನೆತ್ತೋದಿಲ್ಲ ಪ್ರಾಕ್ಟೀಸ್, ಕದಲ್ಸೋಕು ಆಗಲಿಲ್ಲ ಅದನ್ನ, ಸೋತು ಬಿಟ್ಟೆ ಅಂತ ಎಲ್ಲ ತಂದೆಲ್ಲ ಒಪ್ಸಿ ಕ್ಷಮಿಸಿ ಸ್ವಾಮಿ ಅಂತ ಹೊರಟೋದ. ಎಲ್ಲ ಉಗೆ 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 ಎಲ್ಲ ಚಪ್ಪಾಳೆ. ಹುಡುಗನ್ಗೆ ಪದಕ ಹಾಕಿದ್ರು, ದುಡ್ಡು ಕೊಟ್ಟರು, ಬಂಗಾರದ ಪದಕ ದುಡ್ಡು, ಓ ಆನಂದವಾಗಿ ಹೊರಟೋದ. ಆವತ್ತು ರಾತ್ರಿ ಮಂತ್ರಾಲೋಚನೆ, ಮಹಾರಾಜರು ರಾಮಕೃಷ್ಣರ ಜೊತೆ ಕುಳಿತುಕೊಂಡು, ಏನು ರಾಮಕೃಷ್ಣ ಇದು ಅಷ್ಟು ಚಿಕ್ಕ ಹುಡುಗ, ಇದು ಹೇಗ ನಡೀತು, ಇದೆಂಗಾಯ್ತು ಅಂತ. ಸ್ವಾಮಿ ಏನೂ ಇಲ್ಲ ಸ್ವಾಮಿ, ಒಂದು ಹಸು ಕರು ಹಾಕುತ್ತೆ, ಇವತ್ತದು ಒಂದು 500 ಕೆಜಿ ಇದೆ, ನಿಜವೇ ಯಾರೂ ಎತ್ತಲಿಕ್ಕಾಗೋಲ್ಲ. ಮೊದಲನೇ ದಿನ ಕರು ಹಾಕಿದಾಗ ಎತ್ತಬಹುದಾ? ಹಾ ಎತ್ತಬಹುದು. ಎರಡನೇ ದಿನ, ಮೂರನೇ ದಿನ, ಹತ್ತನೇ ದಿನ, 15ನೇ ದಿನ, 1 ತಿಂಗಳು, 3 ತಿಂಗಳು, ಹಾ ಆಮೇಲೆ ಸ್ವಲ್ಪ ಕಷ್ಟ. ಆದರೆ ಈ ಹುಡುಗ ನಿತ್ಯ ರಾಸುಗಳ ಜೊತೆಲೇ ಬೆಳೆದವನು, ಅವನಿಗೆ ಅದೊಂದು ಆಟ. ನಿತ್ಯ ಈ ಗೂಳಿಯನ್ನ ಹುಟ್ಟಿದಾಗ ಭುಜದ ಮೇಲೆ ಎತ್ಕೊಂಡು ಮೊದಲನೇ ದಿನದಿಂದ ಬೆಳೆಸಿರೋನು. ಈಗ ಅದಕ್ಕೆ ಹೆಚ್ಚು ಕಡಿಮೆ ಒಂದು 5 ವರ್ಷ, ಕಡಿಮೆ ಅಂದ್ರೆ ಒಂದು 400-500 ಕೆಜಿ ಇದೆ, ಯಾರನ್ನೂ ಹತ್ರಕ್ಕೆ ಬಿಡಲ್ಲ. ಆದ್ರೆ ಇವನ ಅದ್ರ ಗೆಳೆತನ ಸಂಪಾದಿಸ್ಕೋಬಿಟ್ಟಿದ್ದಾನೆ, ಪ್ರೀತಿ ಸಂಪಾದಿಸ್ಕೋಬಿಟ್ಟಿದ್ದಾನೆ, ಹತ್ರಕ್ಕೆ ಬಂದ್ಬಿಟ್ಟಿದ್ದಾನೆ ಆನಂದಕರವಾಗಿ. ಅದು ಹೆಂಗೆ ಅಂದ್ರೆ ಇವನು ಹೇಳ್ದಾಗ ಕೇಳುತ್ತೆ, ಇವನು ಎತ್ತಿ 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 ಮೊದಲನೇ ದಿನದಿಂದ ಇವನು ಹೆಂಗಾಗಿದೆ ಅಂದ್ರೆ, 3 ಸುತ್ತಲ್ಲ ಮಹಾಸ್ವಾಮಿ, 300 ಸುತ್ತು ಕೂಡ ಹಾಕಲ್ಲ, ಅವನಿಗೆ ಅದು 3 ಕೆಜಿ ಭಾರ. ಆಹಾ, ಅಂದರೆ ಇಷ್ಟೇ ಅರ್ಥ ಮಕ್ಕಳೇ. ಮಹಾರಾಜರಿಗೆ ಆಶ್ಚರ್ಯ ಅದು ಹೊರಟೋಯ್ತಿತ್ತು. ಬಲೇ ಬಲೇ ರಾಮಕೃಷ್ಣರೇ, ನಿಮ್ಮ ವಿದ್ವತ್ತಿಗೆ ಜ್ಞಾನಕ್ಕೆ ಹುಡುಕಿ ತಗೋಬಂದ್ರಲ್ಲ ಅಂತೇಳಿ ಅವ್ರಿಗೂ ಬಹುಮಾನ ಅದು ಕೊಟ್ರಂತೆ. ಏನು ಅಂದರೆ, ಒಬ್ಬ ಮನುಷ್ಯ ಎಂಥ ಭಾರವನ್ನು ಬೇಕಾದರೂ ಎತ್ತಬಹುದು, ನಾವು ಮೊದಲನೇ ದಿನದಿಂದ ತಯಾರಿ ಇಲ್ಲ, ನಾವು ಕಷ್ಟಕ್ಕೆ ರೆಡಿನೇ ಇಲ್ಲ, ನಾವು ಸುಖಕ್ಕೆ ಹೋಗ್ಬಿಟ್ಟಿರೋದು. ಸುಖ ಯಾವಾಗ ಬೇಕಾದರೂ ಬರುತ್ತೆ ಮಕ್ಕಳೇ, ಹೊರಟೋಗುತ್ತೆ, ಆದರೆ ಕಷ್ಟ ಸದಾ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅಭ್ಯಾಸಕ್ಕೆ ರೆಡಿ ಇರಬೇಕು ನಾವು. ಏ ಏನು ಬರುತ್ತೆ, ಮೊದಲನೇ ದಿನದಿಂದಲೇ ಓದುತ್ತಾ ಕುಳಿತರೆ, ಮೊದಲನೇ ದಿನದಿಂದಲೇ ಓದುತ್ತಾ ಕುಳಿತರೆ 300ನೇ ದಿನ ಎಕ್ಸಾಮ್ ಅನ್ನೋದು ಏನೂ ಅನ್ಸೋಲ್ಲ. ಆರದು ಕುಡಿದು ಬಿಟ್ಟಿರ್ತೇವೆ. ಡೈಲಿ ಒಂದು 10 ಪೇಜ್ ಪ್ರಿಪೇರ್ ಆಗ್ತಿದ್ರೆ 3,000 ಪೇಜು, ಡೈಲಿ ಒಂದು 10 ಪ್ರಶ್ನೆ, ಗಂಟೆಗೊಮ್ಮೆ ಇಲ್ಲ 2 ಗಂಟೆಗೊಮ್ಮೆ ಬಿಡಿಸ್ತಾ ಓದ್ತಾ ಒಂದು 15 ನಿಮಿಷ 20 ನಿಮಿಷ ತಾಲೀಮ್ ಹಾಕೊಂಡು ಕುತ್ಕೊಂಡೆ. ಈ ಹುಡುಗನ ತರ ಎಂಥ ಗೂಳಿಯನ್ನು ಬೇಕಾದ್ರೂ ಪಳಗಿಸ್ಕೋಬಹುದು. ನಾವು ಮಾಡೋಲ್ಲ, ನಾವು ಇನ್ನೊಬ್ಬರು ನೋಡ್ತಾ ಅವನು ಜಟ್ಟಿ ಬಿಡಿಸುವ. ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಬರುತ್ತೆ, ಆದರೆ ನಾವೇನು ಗೊತ್ತ, ಅದನ್ನೇ ಅಪಾರ್ಥ ಮಾಡ್ಕೊಂಡು ನಮಗೊಬ್ಬರಿಗೆ ಕಷ್ಟ. ನಾವು ಸಾಧನೆ ಮಾಡಲಿಲ್ಲ, ಪ್ರಾಕ್ಟೀಸೇ ಮಾಡಲಿಲ್ಲ, 2 ಮಾರ್ಕ್ಸಲ್ಲೋಯ್ತು, 3 ಮಾರ್ಕ್ಸಲ್ಲೋಯ್ತು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊ. ಅದಿಲ್ಲ ಅಂದರೆ ಬದುಕ್ಲಿಕ್ಕೆ 108 ದಾರಿ ಇದೆ. ಓದಿ ಹತ್ತಿಲ್ಲ ತಲೆಗೆ ಬಿಟ್ಟು ಬೇರೆ ಇನ್ನೇನಾದರೂ ಮಾಡೋಣ, ಕರ್ಕೊಂಡು ಹೋಗುತ್ತೆ. ಯಾಕೆ ಯೋಚನೆ ಮಾಡೋದು, ಕರ್ಕೊಂಡು ಹೋಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡೋಣ, ಇಲ್ಲ ನಮ್ಮ ಪ್ರಯತ್ನ ಇಲ್ಲ, ಬಾವಿ ಅಗಿಯೋಲ್ಲ, ಕುಳಿತುಕೊಳ್ಳಲ್ಲ, ಇರೋ ಕೆಲಸದಲ್ಲೇ ಇಲ್ಲ. ಮನುಷ್ಯನಿಗೆ ಅಂಥದ್ದೊಂದು ಎಳೆದಾಟಗಳ ಭಾವ, ಅರ್ಥ ಅನರ್ಥ ಅಪಾರ್ಥ. ಇನ್ನೊಬ್ಬರನ್ನ ದೇವರನ್ನ ಪೂಜೆಯನ್ನ, ನಾನು ಎಷ್ಟು ಪೂಜೆ ಮಾಡಿದೆ ಗೊತ್ತಾ, ನಾನು ಎಷ್ಟು ಮಂತ್ರ ಹೇಳಿದೆ ಗೊತ್ತಾ, ನಾನು ಎಷ್ಟು ದಾನ ಮಾಡಿದೆ ಗೊತ್ತಾ, ನೀವು ಮಾಡುತ್ತಿರುವ ಕೆಲಸವನ್ನ ನಿತ್ಯ ನೀವು ಮಾಡ್ತಿದ್ದೀರಾ?
ಏನೂ ಇಲ್ಲ. ಇವತ್ತು ಡೈವರ್ಸ್ಗಳಿಗೆ ನಂಬರ್ ಒನ್ ಹಬ್ಬ ಆಗ್ತಿದೆ ಭಾರತದಲ್ಲಿ. 100 ಮದುವೆ ಆದರೆ 62-66 ಮದುವೆ ನೆಮ್ಮದಿಯಾಗಿಲ್ಲ, ಮುರಿತಿದೆ, ದೂರ ದೂರ ಆಗ್ತಿದ್ದಾರೆ ಅಂತ. 100 ಮದುವೆಯಲ್ಲಿ 62-66 ಮದುವೆ ಅಂದರೆ ಯೋಚನೆ ಮಾಡಿ ಮಕ್ಕಳೇ. ಕಾರಣ ಏನು ಗೊತ್ತಿಲ್ಲ, ಆಕೆಗೆ ಹೇಗಿರಬೇಕು ಅಂತ ಈತ ಸಿದ್ಧವಾಗಿಲ್ಲ. ನಾನು ಹೇಳ್ದಾಗೆ ಕೇಳಬೇಕು, ಆ ನಿನ್ ದುಡ್ದಿದ್ದು ಕೊಟ್ಬಿಡ್ಬೇಕು, ನಮ್ಮಮ್ಮನ ಮಾತು ಕೇಳಬೇಕು. ಇವನ್ ತಂಗಿ ಮಾತ್ರ ಕೇಳಬಾರ್ದು ಅತ್ತೆ ಮಾತು, ಇವನ್ ಅಕ್ಕ ಮಾತ್ರ ಅತ್ತೆ ಮನೆಯಲ್ಲಿ ಕೇಳಬಾರ್ದು, ನನ್ನ ಮಗಳು ಮಾತ್ರ ಅತ್ತೆ ಮನೆಯಲ್ಲಿ ಮಾತು ಕೇಳಬಾರ್ದು, ನನ್ನ ಸೊಸೆ ಎಲ್ಲ ಕೇಳ್ಬೇಕು, ಎಲ್ಲ ಮಾಡ್ಬೇಕು. ಎಲ್ಲಿರ್ತಾರೆ? ಹೌದು, ನಿನಗೆ ಹೇಗಿರ್ಬೇಕು ಹೇಳು, ನಾನು ಇರ್ತೇನೆ. ನಿನ್ನ ಇಷ್ಟ ಏನು, ನಿನಗೆ ಇಷ್ಟವಾಗಿದ್ದೇನು, ನಾನು ಏನೇನು ಮಾಡಬೇಕು ಅಂತ ಮೊದಲೇ ಮಾತಾಡ್ಕೊಂಡು ಅರ್ಥ ಮಾಡಿಕೊಂಡು ಮದುವೆ ಆದರೆ ನೋಡೋ, ನನಗೆ ವೀಕೆಂಡ್ ಆದರೆ ಅಮ್ಮನ ಮನೆಗೆ ಹೋಗ್ಬೇಕು, ಅಮ್ಮ ಒಬ್ಬಳೇ ಇದ್ದಾಳೆ, ನೋಡ್ಕೊಳ್ಳೋರಿಲ್ಲ, ಇಲ್ಲ ಒಂದು ಕೆಲಸ ಮಾಡ್ತೀನಿ, ನಮ್ಮನೆ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡ್ಕೋತೀನಿ, ಅಮ್ಮ ಅಪ್ಪ ವಯಸ್ಸಾಗಿದೆ, ಒಂದು ಚಿಕ್ಕ ರೂಮು, ನಾನು ನೋಡ್ಕೋಬೇಕು, ಅವ್ರ ತಿಂಗ್ಳಿಗೆ ಒಂದು ಮೆಡಿಸಿನ್ಸ್ ಖರ್ಚಿದೆ. ಮೊದಲೇ ಮಾತಾಡಿಕೊಂಡು ಹೇಳ್ಕೊಂಡು, ಹಾ ಆಯ್ತಮ್ಮ, ನಿಮ್ಮಮ್ಮ ಅಪ್ಪ ನಿನ್ನಂಥ ಬಂಗಾರದಂಥ ಮಗುವನ್ನು ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದಾರೆ, ನನಗೆ ಧರ್ಮಪತ್ನಿಯಾಗಿ ಕಳಿಸಿದ್ದಾರೆ, ನೋಡ್ಕೋ, ಆಯಿತು ನಿನಗೆ ನೋಡ್ಕೊ, ನಾನು ಒಂದು ಸ್ವಲ್ಪ ಕೊಡ್ತೀನಿ, ಆಯಿತು ಅಂದರೆ ನಾನು ಒಂದು ವಾರ ನಾನು ಹೋಗ್ತೇನೆ, ಏನಾದರೂ ಇದ್ರೆ ನನಗೆ ಹೇಳಿ, ನಾನು ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಹಬ್ಬ ಹರಿದಿನ ಹೋಗಿ ಅವ್ರಿಗೊಂದು ಏನೋ ಒಂದು ಸೇವೆ ಮಾಡೋಣ. ಯಾಕೊಂಡು ನನ್ನ ಮನೇಲಿ ಅದೊಂದು ಒಂಚೂರು ಒಗರು ಬೇಡ, ಅವ್ರಿಗೆ ಹೇಳೋದು ಬೇಡ, ಈ ಥರ ಒಂದೊಂದೇ ಈ ಥರ ಕೇಳಿ ಮಾಡ್ಕೊಬಿಟ್ರೆ ವಿಚ್ಛೇದನಗಳೇ ಆಗೋಲ್ಲ. ಯಾರ ಕೈಯಲ್ಲಿ ಇಲ್ಲೊಂದು ವಿವಾಹ ರೇಖೆ ಬರುತ್ತೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಇಲ್ಲಿ ವಿವಾಹ ರೇಖೆ ಕಿರುಬೆರಳಿನ ಕೆಳಗಡೆ ಉದ್ದಕ್ಕೆ ಒಂದು ಗೆರೆ ಬರುತ್ತೆ. ತುಂಬಾ ಉದ್ದ ಇರಬಾರ್ದು, ತುಂಬಾ ಗಿಡ್ಡವೂ ಇರಬಾರ್ದು. ಹೌದು, ಈ ವಿವಾಹ ರೇಖೆಗೆ ಛೇದಗಳಿದ್ದರೆ ಕೆಲವರು ನೋಡ್ಬೇಕು, 2-3 ರೇಖೆ ಇರುತ್ತೆ. 100% 2-3 ಮದುವೆ ಅಲ್ಲ, ಅಲ್ಲೊಂದು ಮದುವೆವರೆಗೂ ಬಂದು ಮುರಿದಿರೋದೋ, ಮಾತುಕತೆವರೆಗೂ ಬಂದು ಮುರಿದಿರೋದೋ, ಇಷ್ಟವಾಗಿ ಮುರಿದಿರೋದೋ, ಇಲ್ಲ ಇನ್ನೂ ಮುರಿದು ಹೋಗಿರುವ ಪ್ರೀತಿಯನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಈ ವಿವಾಹ ರೇಖೆ ಬಗ್ಗಿದ್ರೆ ಇನ್ನೂ ಆ ನೆನಪಿನಲ್ಲೇ ಆ ಗುಂಗುನಲ್ಲೇ ಇನ್ನೂ ನನ್ನ ಪ್ರೀತಿ ಹೋಗ್ಬಿಡ್ತು ಗುರುಗಳೇ. ದ ಲವ್ ಫೇಲ್ಯೂರ್ ಹ್ಯಾಸ್ ಶೋಸ್ ಯರ್, ನಿಮ್ಮಲ್ಲಿ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಇದು ಬೇರೆ, ಶುಕ್ರ ಪರ್ವ ತೋರ್ಸೋದು ಬೇರೆ, ಈ ಜಗತ್ತನ್ನೆಲ್ಲ ಪ್ರೀತಿಸ್ತೀನಿ ಅನ್ನೋದು ತೋರ್ಸೋದು ಬೇರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಸಂಗಾತಿಯ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ವ, 2 ಮದುವೆ 3 ಮದುವೆ ಅನ್ನೋದು ನಿಮಗೇ ಗೊತ್ತಿಲ್ಲದೆಯೇ ಅದ್ಭುತವಾಗಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಾನು ಮೊನ್ನೆ ಕೂಡ ಒಂದು ತಾಯಿ ಜೀವಕ್ಕೆ, ಏ ಇಲ್ಲಿದೆ ಒಂದು ಮದುವೆ ಮುರಿದಿರ್ಬೇಕೆ, ಇಷ್ಟಪಟ್ಟು ಮುರಿದಿರ್ಬೇಕೆ ಅಂದ್ರೆ ಗುರುಜಿ ಪಿ ಯು ಸಿನಲ್ಲಿ ಅವರು ಪ್ರಪೋಸ್ ಮಾಡಿದ್ರು, ಏ ಇದೆಲ್ಲ ಆಗೋಲ್ಲ ಸುಮ್ಮನಿರಪ್ಪ ಅಂತ ಹೇಳಿಬಿಟ್ಟೆ. ಹಾಗೆಯೇ ಡಿಗ್ರಿ ಮಾಡ್ತಿರ್ಬೇಕಾದಾಗ್ಲೂ ಸೀದಾ ಹಿಂದಕ್ಕೆ ಬಿದ್ದಿದ್ರೆ ಆಗೋಲ್ಲ, ಅಲ್ಲಿತ್ತು ಒಂದು ಸಣ್ಣ ಒಲವಿತ್ತು, ಸಣ್ಣ ಪ್ರೀತಿ, ಆದರೆ ಗಾಬರಿಗಳು ಮನೇಲಿ ಒಪ್ಪಲ್ಲ ಇನ್ನೊಂದು ಅಂತ ಅನ್ನತಕ್ಕಂಥದ್ದು. ಇನ್ನೂ ಒಬ್ಬರ ಕೈ, ಅಮ್ಮ ನಿನ್ನ ಗೆರೆ ತೆಳುವಾಗಿ ಅಲ್ಲೊಂದು ಕ್ರಾಸ್ ಆಗಿದೆ, ತುಂಬ ಜೀನಿಯಸ್ನ ಮದುವೆ ಆಗಿರ್ತಿ, ಆದರೆ ಆತ ಐ ಲವ್ ಯು ಅನ್ನೋದಂತೂ ನಿನಗೆ ಹೇಳಿರೋಲ್ಲ, ತುಂಬ ಬುದ್ಧಿವಂತ, ತುಂಬ ಓದ್ಕೊಂಡಿರೋ ಮನುಷ್ಯ, ತುಂಬ ಎಕ್ಸ್ಪರ್ಟ್, ಬಟ್ ನಿನ್ನ ಮೇಲೆ ಒಲವೇ ಇಲ್ಲ, ಆ ಕಷ್ಟದ ಜೀವನ ಎಳೆದಿದೆ, ಯಾವತ್ತೂ ನಿನ್ನ ಜೊತೆ ಕುಳಿತು ಕಷ್ಟ ಸುಖ ಮಾತಾಡಲೇ ಇಲ್ಲ, ಆ ಪ್ರೀತಿ ವಿಚಾರ ಮಾತಾಡಲೇ ಇಲ್ಲ, ಅನುಬಂಧದ ಮಾತು ಮಾತಾಡಲೇ ಇಲ್ಲ. ನೋಡಿ ನಿನ್ನ ಜಾತಕದಲ್ಲೂ ಗುರು ವಕ್ರ ಇದಾನ ಯಜಮಾನ? ಗುರುಗಳೇ ನರಕನೇ ನೋಡಿದ್ದು ಗುರುಗಳೇ. ನೋಡಿ ನಿಮ್ಮ ವಿವಾಹ ರೇಖೆಗೆ ತಕ್ಕಂತೆ ನಿಮ್ಮ ಪುತ್ರ ರೇಖೆಯಲ್ಲೂ ಕೂಡ ಒಂದು ಬದಲಾವಣೆಗಳಿರ್ತವೆ. ಮಕ್ಕಳ ರೇಖೆ, ಆ ಪುತ್ರ ರೇಖೆ ಇಲ್ಲಿ ಬರುತ್ತೆ, ಹೃದಯ ರೇಖೆಯ ಕೆಳಗಡೆ ಬರ್ತಕ್ಕಂಥದ್ದಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ಅದು ಜಾತಕದಲ್ಲೂ ಇರುತ್ತೆ. ಅಂಥದ್ದೊಂದು ಅದ್ಭುತ, ನಿಮ್ಮ ವಿವಾಹ ರೇಖೆಯಲ್ಲಿ, ವಿವಾಹ ಜೀವನದಲ್ಲಿ ಅಲ್ಲೆಲ್ಲೋ ಅತೃಪ್ತ ಭಾವ ಈ ರೇಖೆಗಳನ್ನು ಗಮನಿಸಿ ಗೊತ್ತಿಲ್ಲ. ಒಂದೊಳ್ಳೆ ವೈದಿಕರು ಆಚಾರ್ಯರ ಹತ್ರ ತೋರಿಸಿ, ಏನಾದರೂ ಬೇರೆ ಆಲ್ಟರ್ನೇಟಿವ್ ಕೊಟ್ಟಿರ್ತಾನೆ ಭಗವಂತ, ಕೆಲಸ ಕೊಟ್ಟಿರ್ತಾನೆ, ಇಲ್ಲ ಅಪ್ಪ ಅಮ್ಮ ಕೊಟ್ಟಿರ್ತಾನೆ, ಇಲ್ಲ ಬ್ರದರ್ಸ್ ಕೊಟ್ಟಿರ್ತಾನೆ, ಮನೆಯವ್ರ ಸಪೋರ್ಟ್ ಕೊಟ್ಟಿರ್ತಾನೆ, ಇಲ್ಲವೇ ಮಕ್ಕಳ ಸಪೋರ್ಟ್ ಕೊಟ್ಟಿರ್ತಾನೆ, ಉದ್ಯೋಗದ ಸಪೋರ್ಟ್ ಕೊಟ್ಟಿರ್ತಾನೆ, ಖಂಡಿತ ಕೊಟ್ಟಿರ್ತಾನೆ ಮಕ್ಕಳೇ, 100%.
ಬರೆದಿಟ್ಟುಕೊಳ್ಳಿ. ಒಳ್ಳೆ ಗಂಡನಿದ್ದವರಿಗೆ ಒಳ್ಳೆ ಮಕ್ಕಳಿಲ್ಲ, ಒಳ್ಳೆ ಮಕ್ಕಳಿದ್ದವರಿಗೆ ಒಳ್ಳೆ ಸಂಗಾತಿ ಇಲ್ಲ, ಎರಡೂ ಇದ್ದವರಿಗೆ ಅವರಮ್ಮ ಅಪ್ಪ ಇಲ್ಲ, ಈ ಮೂರೂ ಇದ್ದವರಿಗೆ ದುಡ್ಡಿಲ್ಲ, ಈ ನಾಲ್ಕನೇದಿದ್ದವರಿಗೆ ನೆಮ್ಮದಿ ಇಲ್ಲ, ಈ ಐದನೇದಿದ್ದವರಿಗೆ ಆರೋಗ್ಯವಿಲ್ಲ, ಈ ಆರನೇದಿದ್ದವರಿಗೆ ಲೀಗಲ್ ಪ್ರಾಬ್ಲಮ್ಸ್, ಪ್ರಾಪರ್ಟಿ ಪ್ರಾಬ್ಲಮ್ಸ್. ಅವನೊಂದು ಅಸಾಧ್ಯ. ನಾವು ಯಾವ ಜನ್ಮದ ಕರ್ಮಗಂಟು ಏನು ಮಾಡಿದ್ದೇವೆಯೋ ಅದಕ್ಕೆ ತಕ್ಕಂತೆ ಭೀಷ್ಮರಿಗೆ ಹಾಗೆ ಗೊತ್ತ, ಅಖಂಡ ಬ್ರಹ್ಮಚಾರ್ಯ ಪುಣ್ಯಾತ್ಮ ಒಂದು ಧೇನುವನ್ನ, ಕಾಮಧೇನುವನ್ನ ತನ್ನ ಹೆಂಡತಿಗೋಸ್ಕರ ಹೇಳಿತಾನೆ. ಹೆಂಡತಿ ಪ್ರೀತಿ ಗಂಧರ್ವ ಆತ ಅಷ್ಟವಸುಗಳಲ್ಲೊಬ್ಬ. ಇನ್ನು ಪ್ರೀತಿ ಮಾವ ಹೆಂಡತಿಗೋಸ್ಕರ ಓಡಿ ಬಂದು ಈ ತರದೊಂದು ಒಂದು ಋಷಿ ಮುನಿಗಳ ಆಶ್ರಮದಲ್ಲಿರ್ತಕ್ಕಂಥ ಆ ಧೇನುವನ್ನು ಹೇಳ್ಕೊಂಡು ಹೋಗ್ಬೇಕಾ? ಅದಕ್ಕೆಲ್ಲ ಸೂತ್ರಧಾರ ಆತಾನೆ ಬೇಕು ಅಂತ ನಿಂತ್ಕೋಬಿಟ್ಟಿರ್ತಾನೆ. ಅದಕ್ಕೆ ಏಳು ಜನಗಳಿಗೆ ಹುಟ್ಟಿದ ತಕ್ಷಣ ಮುಕ್ತಿ ಆಗುತ್ತೆ, ಆದರೆ ಎಂಟನೇವನಿಗೆ ಆಗೋಲ್ಲ. ಹೆಂಡತಿ ಪ್ರೀತಿ, ಹೆಂಡತಿ ಪ್ರೀತಿ, ಹೆಂಡತಿ ಪ್ರೀತಿ ಅಂತೀಯ, ಈ ಜನ್ಮದಲ್ಲಿ ಅಖಂಡ ಬ್ರಹ್ಮಚರ್ಯ ಓಕ್, ಹೆಣ್ಣು ಪ್ರೀತಿನೂ ಇಲ್ಲ, ಹೆಂಡತಿ ಪ್ರೀತಿನೂ ಇಲ್ಲ. ಹೌದು ಮಕ್ಕಳೇ, ಇಟ್ ಈಸ್ ದ ಡೆಸ್ಟಿನಿ ಈಸ್ ಬಿನ್ ಡಿಸೈನ್ಡ್, ಡೆಸ್ಟಿನಿ ಇಸ್ ಬಿನ್ ಡಿಸೈನ್ಡ್. ಎಲ್ಲದಕ್ಕೂ ಎಲ್ಲದಕ್ಕೂ ಆ ಮುಕ್ಕೋಟಿ ದೇವತೆಗಳು ಆ ರಾಮರ ಅಂದ ನೋಡಿ, ರಾಮರ ಸತ್ಯವಾಕು ನೋಡಿ, ರಾಮರ ಚಂದ ನೋಡಿ ನೋಡಿ, ರಾಮರ ಒಂದು ಜನಪ್ರಿಯತೆ ನೋಡಿ, ಮುಕ್ಕೋಟಿ ದೇವತೆಗಳು ಆಸೆ ಪಡ್ತಾರೆ. ರಾಮ 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 ಎಲ್ಲರೂ ಓಡಿ ಬರ್ತಾರೆ. ರಾಮ ನಿನ್ನ ಹತ್ರನೇ ಇರಬೇಕು, ನಿನ್ನ ನೋಡ್ತಿದ್ರೆ ನಮಗೂ ಮದುವೆ ಆಗಬೇಕು ಅಂತ ಅನ್ಸುತ್ತೆ ಅಂತ. ಚಿಚೆ ಇದೇನಿದು ಅಂತ, ಸಾಧ್ಯವೇ ಇಲ್ಲ ಈ ಜನ್ಮಕ್ಕೆ, ನಾನು ಏಕಪತ್ನಿ ವ್ರತಸ್ಥ, ನೋಡೋಣ ಮುಂದಿನ ಜನ್ಮಕ್ಕೆ. ಅದಕ್ಕೆ ಅಷ್ಟೂ ಜನ ಇಷ್ಟಪಟ್ಟವರೆಲ್ಲ ಆ ಒಂದು ಗೋಪಿಕಾ ಸ್ತ್ರೀಯರಾಗಿಯೋ ಮಹಾಸ್ತ್ರೀಯರಾಗಿಯೋ ಒಂದು ರಾಜಮನೆತನದಲ್ಲಿ ಹುಟ್ಟಿ ಆ ನರಕಾಸುರನ ಆ ಒಂದು ಬಂದಿಖಾನೆಯಲ್ಲಿ ಬಂದಿಯಾಗಿ ಅವರನ್ನು ಬಂಧ ವಿಮೋಚನೆ ಮಾಡಿಸಿ ಶ್ರೀಕೃಷ್ಣರು ಮದುವೆಯಾಗಿತ್ತು. ಆ ಕೊಟ್ಟ ಮಾತಿಗೆ ಸರಿಯಾಯಿತು, ಮುಂದಿನ ಜನ್ಮಕ್ಕೆ ನೋಡೋಣ ಅಂದಿತ್ತು. ಆ ಒಂದು ಮಾತಿಗೆ ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ, ಕೃಷ್ಣರು ಸ್ತ್ರೀ ಲೋಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಲ್ಲ, ಕೊಟ್ಟ ಮಾತಿಗೆ, ಅವರ ಪ್ರೀತಿಗೆ, ಅವರ ಒಂದು ಅಷ್ಟೂ ದೇವತೆಗಳು ಬಂದು ನಾನಾ ಅವತಾರ ರೂಪದಲ್ಲಿ ಬಂದು ರಾಮನಿಗೆ ಸಹಯೋಗವಾಗಿ ರಾಮರಾವಣದ ಯುದ್ಧಕ್ಕೆ ನಿಂತಿರ್ತಾರೆ. ಆ ಒಂದು ಪ್ರೀತಿಗೆ ನೀವು ನನ್ನ ಜೊತೆ ನಿಂತಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ನನ್ನ ಜೊತೆ ಸದಾ ಇರಿ, ನಾನು ಇರ್ತೇನೆ ನಿಮ್ಮ ಜೊತೆ ಅಂತ. ಅದಕ್ಕೆ ಅವರೆಲ್ಲ ಪತ್ನಿಯರಾಗಿ ಹೊರಟು ಬಂದರು. ಇದು ಇರಲಿ, ಇನ್ನಷ್ಟು ಮಾತಾಡೋಣ. ನಿಮ್ಮ ವಿವಾಹ ರೇಖೆಯಲ್ಲೊಂದು ಪರಿಚಯದವಿದ್ರೆ ಇಲ್ಲಿ ಎರಡು ಲೈನ್ ಇದೆಯಾ, ಮೂರು ಲೈನ್ ಇದೆಯಾ, ಒಂದೇ ಲೈನ್ ಇದೆಯಾ, ಕೆಲವ್ರಿಗೆ ಲೈನೇ ಇರಲ್ಲ, ಇರೋದೇ ಇಲ್ಲ, ಅದೊಂದು ಲೆಕ್ಕಾಚಾರ. ನೋಡೋಣಂತೆ, ಮತ್ತಷ್ಟು ಮಾತಾಡೋಣಂತೆ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ, ಇವತ್ತಿನ ದಿನ ಭವಿಷ್ಯಕ್ಕೂ ಮೊದಲು ತಾರಾಬಲ ನೋಡ್ಬಿಡೋಣ. ವಿಶೇಷವಾಗಿ ಅಶ್ವಿನಿ, ಕೃತಿಕಾ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯ, ಮಖ, ಉತ್ತರ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖಾ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷಾ ನಕ್ಷತ್ರ, ಪೂರ್ವಭಾದ್ರಪದ ನಕ್ಷತ್ರ, ಉತ್ತರಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ತಾರಾಬಲ. ಇನ್ನು ಇವತ್ತಿನ ದಿನಭವಿಷ್ಯಕ್ಕೆ ಸಂಬಂಧಿಸಿದಂತೆ ಗುರು ಬುಧ ಸೇರಿಬಿಟ್ಟಿದ್ದಾನೆ ಮಕ್ಕಳೇ, ಅದೊಂದು ತಲೆನೋವು. ಅದರಲ್ಲೂ ಮೇಷರಾಶಿಯಲ್ಲಿ ಬುಧ ಸೇರಿದ್ರೆ ನಾನು ಸ್ವಲ್ಪ ಗಾಬರಿ ಪಡ್ತಾನೆ. ಮೀನದಲ್ಲಾದರೂ ಬಾಯಿ ಮುಚ್ಕೊಂಡಿರ್ತಾನೇನು, ಮೇಷದಲ್ಲಿ ಇದ್ದಾಗ ಬುಧ ಇದ್ದವರು ಬಾಯಿ ಮುಚ್ಕೊಂಡಿರಲ್ಲ, ಏನೋ ಮಾತಾಡ್ಬಿಡ್ತಾರೆ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಗ್ಯಾರಂಟಿ, ಒಂಥರ ಗಲಿಬಿಲಿ ನೋಡಿ. ಯಾರೋ ಇಬ್ರು ಮೂವರು ಎಮ್ ಎಲ್ ಸಿಗಳು ಹೋಗ್ತಾರೆ ಪತ್ರ ತಗೊಂಡು ರಿಸೈನ್ ಮಾಡೋಕೆ ಸಭಾಪತಿಗಳ ಹತ್ರ, ದಿಢೀರಂತ ಯಾರೋ ಬರ್ತಾರೆ ಒಬ್ರು ಮಿನಿಸ್ಟರ್, ಎಂತ ಕೆಲಸ ಮಾಡ್ತಿದ್ರು, ಇರೋಪ್ಪ ಹಾಗೆ ಹೀಗೆ ನೋಡಿ. ಇದೇ ತರ ಜನಗಳ ಮುಂದ್ಗಡೆ ಏನಾಗುತ್ತೆ ಹೇಳಿ, ನಗಪಾಟ್ಲಲ್ಲವಾ ಅಚಿ, ಅಧಿಕಾರದ ಲಾಲಸೆ.
ಏನು ಬೇಕಾದ್ರ ನಾನೊಬ್ಬನೇ ಬೆಳಿಬೇಕು ಇಲ್ಲ ಅವ್ರು ಬೆಳಿಬಾರ್ದು ಇರಲಿ ಬಿಡಿ. ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದೆ, ಆ ಪಕ್ಷ ನಿಮಗೊಂದು ಜವಾಬ್ದಾರಿ ಸ್ಥಾನ ಇದೆಲ್ಲ ಕೊಟ್ಟಿದೆ ನೋಡಿ. ಹಿಂಗೆ ಮಾಡೋದು ಗುರು ಬುಧ. ಅಯ್ಯೋ ಗುರು ಬುಧ ಸೇರಿದ್ರೆ ಅದರಲ್ಲೂ ವಿಪರೀತ ಬುದ್ಧಿ ವಿನಾಶಕಾಲಂ ನೋಡಿ. ಅಲ್ಲಿ ಎಂತೆಂಥ ಮಾತುಗಳು. ದೊರೆಯ ಮಟ್ಟದ ವ್ಯಕ್ತಿಗಳನ್ನ ನಿಂದಿಸಬಾರದು ಮಕ್ಕಳೇ. ದೊರೆನ ನಾವು ಮಾತಾಡೋ ಹಾಗಿಲ್ಲ, ಅವರ ಕೆಲಸಗಳನ್ನ ಮಾತಾಡೋಣ ನಾವು. ತಪ್ಪುಗಳಿದ್ರೆ ಅದನ್ನ ಎತ್ತಿ ಹೇಳೋಣ. ದೊರೆಯನ್ನ ಏಕವಚನವಾಗಿ ಯಾರಾದರೂ ಸರಿ, ನಮ್ಮ ಸಿದ್ದರಾಮಯ್ಯ ಇರ್ಬೋದು, ಅವ್ರ ಹಿಂದಿದ್ದ ಯಡಿಯೂರಪ್ಪನವ್ರು ಇರ್ಬೋದು, ಬೊಮ್ಮಾಯಿ ಅವರಿರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ಇಲ್ಲ ಮೋದಿಯವರು ಇರ್ಬೋದು, ನೆಹರು ಅವರು ಇರ್ಬೋದು, ಇಲ್ಲ ಅವರು ತೆಗೆದುಕೊಂಡಂತ ಆಡಳಿತಾತ್ಮಕ ನಿರ್ಧಾರಗಳು ಕೆಲವೊಂದು ತಪ್ಪುಗಳು ಇರ್ತವೆ. ಎಲ್ಲಾರು ಎಲ್ಲವೂ ಸರಿಪಡಿಸ್ಲಿಕ್ಕೆ ಆಗೋಲ್ಲ, ಸಮಾಧಾನ ಪಡಿಸ್ಲಿಕ್ಕೆ ಆಗಲ್ಲ. ಆದ್ರೆ ಯಾರೋ ಇರ್ತಾರೆ, ಆ ಸ್ಥಾನದ ಬಗ್ಗೆ ಅವಗಾಹನೆಯೂ ಗೊತ್ತಿಲ್ಲ. ಬರ್ತಾರೆ ಯಾರೋ ಮಾತಾಡ್ತಾರೆ, ನೀವು ಅವ್ರ ಜೊತೆಲಿ ಸೇರ್ಕೋಬೇಡಿ. ನೋ ಕಾಂಟ್ರವರ್ಸಿ, ಗ್ಯಾರಂಟಿ. ಸಿಕ್ಕಾಬಟ್ಟೆ ಕಾಂಟ್ರವರ್ಸಿಗಳ ಮಾತುಗಳು ಈ ಒಂದು 25 ದಿನ ಅಲ್ಲೋಲ ಕಲ್ಲೋಲ ಹಬ್ಬಿಸುತ್ತೆ. ತಮಾಷೆಯಾಗಿ ನೋಡ್ತಾ ಇರಿ. ಮೇಷರಾಶಿ, ಅಂಥದ್ದೇ ನಡೆಯುತ್ತೆ ಇವತ್ತು ನಿಮ್ಮ ಜೀವನದಲ್ಲೂ. ಎಚ್ಚರಿಕೆ, ದುಡುಕು ಬುದ್ಧಿ, ದುಡುಕು ನಿರ್ಧಾರ, ದುಡುಕು ವ್ಯವಹಾರ, ದುಡುಕು ಕೆಲಸ ಬೇಡ. ಬುಧ ವಿಪರೀತ ಬುದ್ಧಿ, ಇದ್ರಲ್ಲಿ ಹಾಕೋಣ, ಅದ್ರಲ್ಲಿ ಹಾಕೋಣ, ಇದು ಮಾಡೋಣ, ಅದು ಮಾಡೋಣ. 16ನೇ ವಯಸ್ಸು ನೋಡಿದ ಬಿಸ್ನೆಸ್ ಮಾಡ್ತೀನಿ, ಇನ್ನು ಪಿ ಯು ಸಿ ಈಗ ಎಂಟ್ರಿ ಆಗ್ತಿದ್ದಾನೆ, ನನಗೇನು ಬೇಡ, ನಾನು ವ್ಯಾಪಾರ ಮಾಡ್ತೀನಿ, ಟ್ರೇಡಿಂಗ್ ಮಾಡ್ತೀನಿ. ಹೆಂಗಿರುತ್ತೆ ಯೋಚನೆ ಮಾಡಿ. ಆಡೋ ವಯಸ್ಸು, ತಿನ್ನೋ ವಯಸ್ಸು, ಕುಣಿಯೋ ವಯಸ್ಸು, ಇನ್ನು ಏನೂ ನೋಡಿಲ್ಲ, ಲೋಕದ ಬಗ್ಗೆನೇ ಗೊತ್ತಿಲ್ಲ. ವೈಟ್ ಪೇಪರ್ ನೀವು, ಹಂಗೆಲ್ಲ ದುಡುಕ್ಬೇಡಿ. 18ನೇ ವಯಸ್ಸಿಗೆ ಮದುವೆ, ಅಯ್ಯೋ ದುಡುಕ್ಬೇಡಿ, ಮದುವೆ ಆಗ್ರಿ. ನಿಮ್ಮನ್ನು ತಡೆಯೋರು ಯಾರು? ನಾನಂತೂ ತಡೆಯೋಲ್ಲ, ಬನ್ನಿ ನನ್ನ ಹತ್ರ, ನಾನು ಹೇಳ್ತೇನೆ, ನಾನು ನಿಂತು ಮಾಡಿಸ್ತೇನೆ. ದುಡುಕ್ಬೇಡಿ, ಸಮಯ ತಗೊಳ್ಳಿ. ಏನು ಮಹಾ ಆಗ್ಬಿಡುತ್ತೆ, ಬಹುದೊಡ್ಡ ವಿಶ್ವಸುಂದರಿನ ಮದುವೆ ಆಗ್ಲಿಕ್ಕೆ ಹೋಗ್ತಿದ್ದೀರಿ, ಈಗ ಬಿಟ್ಬಿಟ್ರೆ ಹಾಕಿನ ಯಾರೋ ಮದುವೆ ಆಗ್ಬಿಡ್ತಾರೆ, ಅದು ಇದು ಅಂತ ಏನು ಆಗೋಲ್ಲ. ರಾಜಕುಮಾರನು ಅಲ್ಲ, ಎಂಥದ್ದು ಅಲ್ಲ, ಸುಮ್ಮನಿರಿ ಸ್ವಲ್ಪ ದಿನ. ಇವತ್ತು ಮೇಜರಾಶಿ ಎಷ್ಟು ಸಮಾಧಾನವಾಗಿರ್ತಾರೋ ಅಷ್ಟು ಒಳ್ಳೆಯದು, ಎಲ್ಲ ಗೆಲ್ತೀರಿ. ಇನ್ನು ವೃಷಭ ರಾಶಿ, ಚಂದ್ರ ರಾಹು ಸಾರ, ರಾಹು 11ನೇ ಮನೆ, ಚೆನ್ನಾಗಿದೆ. ಫೈನಾನ್ಷಿಯಲ್ ಕನ್ಸಲ್ಟಿಂಗ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಎಕ್ಸೈಸ್, ನಾರ್ಕೋಟಿಕ್ಸ್, ಕೆಮಿಕಲ್ಸ್, ಮೆಡಿಸನ್ಸ್, ಈ ಒಂದು ದೊಡ್ಡ ದೊಡ್ಡ ಒಂದು ಯಂತ್ರೋಪಕರಣಗಳ ಬಿಡಿಭಾಗಗಳ ತಯಾರಿಸುವಿಕೆ, ಮಾರಿಸುವಿಕೆ, ರೆಡಿ ಮಾಡೋದು, ಫಾರ್ಮಸ್ಯೂಟಿಕಲ್ ಲೈನ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ, ಚಂದ್ರ ಗುರು ಪುಣ್ಯಸ್ಥಾನದಲ್ಲಿ ಕುಳಿತಿದ್ದಾನೆ, ರಾಹು ಸಾರ, ಸ್ವಲ್ಪ ಹೆಸರು ಗೌರವ ಕೀರ್ತಿ ಉಳಿಸ್ಕೊಳ್ಳೋ ದಿನ. ಅದು ಅದಿದ್ದು ಬಿಡಲಿ ಮಕ್ಕಳೇ, ಸ್ವಾತಿ ನಕ್ಷತ್ರ ಅಲ್ವಾ, ಗೌರವ, ನೆಮ್ಮದಿ, ಸಮಾಧಾನ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಇವತ್ತೆಷ್ಟು ಹಿತಮಿತದಲ್ಲಿ ಇರ್ತಿರೋ ಅಷ್ಟು ಆನಂದವಾಗಿರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಸುಖಭಾವದಲ್ಲಿ ಚಂದ್ರ ಇರೋದು ಒಳ್ಳೇದಾದರೆ ರಾಹು ಸಾರ ಏನೋ ಗಾಬರಿ ಇದೆ, ಏನು ನಿಭಾಯಿಸ್ಲಿ, ಯಾವ್ದು ನೋಡಲಿ, ಯಾವ್ದು ಮಾಡಲಿ, ಯಾವ್ದು ಓಡಲಿ, ಈ ಥರದ ಒಂದು ಛಾಯೆಗಳಲ್ಲಿ ಒಳಗಾಗತಕ್ಕಂಥ ಒಂದು ಪ್ರಭಾವ. ಆ ರೀತಿ ಗಲಿಬಿಲಿ ಆದಾಗ ಸ್ವಲ್ಪ ತಟಸ್ಥರಾಗ್ಬೇಕು, ಯಾಕಂದರೆ ರಾಹು ಅಲ್ಲಿ ಕೂತಿದ್ದಾನೆ ಅರ್ಧ ಕೋದಂಡದಲ್ಲಿ. ಅವನು ಬೇರೆ ಬುಧನ್ ಸಾರ, ಬುಧ ಬೇರೆ ಕೇಂದ್ರದಿಂದ ನೋಡ್ತಿದ್ದಾನೆ. ಟೆಕ್ನಿಕಲ್ ಲೈನ್, ರಿಪೇರ್, ಸರ್ವಿಸಿಂಗ್, ಮೈಂಟೆನೆನ್ಸ್, ಈ ಥರದ್ದು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ದಿನ. ಇನ್ನು ಸಿಂಹರಾಶಿ, ಚಂದ್ರ 3ನೇ ಮನೆ, ವಿಪರೀತ ಬಲ, ರಾಹು ಸಾರ, ರಾಹು 8ನೇ, ಸ್ವಲ್ಪ ಹುಷಾರು. ಗುಪ್ತಧನ, ಗುಪ್ತ ವ್ಯವಹಾರ ನೋಡಿ, ಗುಪ್ತಚರ ಇಲಾಖೆ ಅಂತೆ, ಪೊಲೀಸ್ ಇಲಾಖೆ ಅಂತೆ, ರಕ್ಷಣೆ ಮಾಡೋರೇ ಯಾವುದೋ ಒಂದು ಸಿಸ್ಟಮ್ನ ತಂದು ರೆಕಾರ್ಡ್ ಮಾಡ್ಕೊತಿದ್ರಂತೆ, ಮುಖ್ಯಮಂತ್ರಿ ಮಟ್ಟದ ವ್ಯಕ್ತಿಯದ್ದು ಬೇರೆ ಬೇರೆ ರೀತಿ ಕಾಲ್ಸು ನೋಡಿ. ಹಿಂಗೆ ಆಗೋದು ಅನರ್ಥಂ, ಅರ್ಥಂ ಅನರ್ಥಂ ಅಪಾರ್ಥಂ ಅನ್ನೋದಿದೆ. ಆ ರಾಕ್ಷಸ ಅಪಾರ್ಥ ಮಾಡ್ಕೊಂಡು ಕೂತು ಬಿಟ್ಟಿದ್ದ, ಅದನ್ನ ಅರ್ಥ ಮಾಡಿಸಿದ ಮೇಲೆ ಸೂಪರ್ ಆಗೋಯ್ತು. ಹಾಗೆ
ನಮಗೆ ಬಲ ಬಂದಾಗ, ಶಕ್ತಿ ಬಂದಾಗ, ದುಡ್ಡು ಬಂದಾಗ ವಿಪರೀತವಾದಂಥ ಎಳೆದಾಟಗಳಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಮತ್ತು ಆ ಥರದ್ದು ಒಂದುಂಟು. ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಪೊಲೀಸ್ ಸಿಸ್ಟಮ್ನಲ್ಲಿದ್ದೀರಾ, ಆಮೇಲೆ ನೀವೊಂದು ಪ್ರಾಪರ್ಟಿ ಡೆವಲಪ್ಮೆಂಟ್, ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್, ಬ್ಯಾಂಕರ್, ಸ್ವಲ್ಪ ಗಲಿಬಿಲಿಯ ವಾತಾವರಣವೇ. ಯೋಚಿಸಿ, ಪರಾಮರ್ಶಿಸಿ, ಆಲೋಚಿಸಿ ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ವಿಶೇಷ ಬಲ. ಇನ್ನು ಕನ್ಯಾ ರಾಶಿಗೆ, ಚೆನ್ನಾಗಿದೆ ಚಂದ್ರ ಸ್ವಾತಿ ನಕ್ಷತ್ರ. ವಿಶೇಷವಾಗಿ ಎಲೆಕ್ಟ್ರಿಕಲ್, ಈ ಒಂದು ಮೀಡಿಯಾ, ಟಿವಿ ಮಾಧ್ಯಮ, ಬರವಣಿಗೆ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಈ ಥರದ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಾಧ್ಯಮ ಪ್ರಪಂಚ, ಶೂಟ್ ಮಾಡೋದು, ಎಡಿಟ್ ಮಾಡೋದು, ಡಿಸೈನ್ ಮಾಡೋದು, ಬ್ಯಾಕ್ಗ್ರೌಂಡ್ ಮಾಡೋದು, ಬ್ಯಾಕ್ಗ್ರೌಂಡ್ ಕೆಲಸಗಳು, ಸ್ಟ್ರಾಟಜಿ ಮಾಡೋದು, ಪ್ಲಾನಿಂಗ್ ಮಾಡೋದು ಅದ್ಭುತ ನಡೆಯುತ್ತೆ. ಇನ್ನು ತುಲಾರಾಶಿ, ಚಂದ್ರ ನಿಮ್ಮ ಮನೇಲಿ ಅದ್ಭುತವಾಗಿದ್ದಾನೆ. ದಶಮಾಧಿಪತಿ ರಾಹು ಸಾರ, ರಾಹು ಆರನೇ ಮನೆ, ಏನೋ ಒಂದು ಉದ್ಯೋಗ ಬದಲಾವಣೆ. ಈ ಒಂದು ತಿಂಗಳು ತುಲಾರಾಶಿಯವರಿಗೆ ಕೆಲವೊಂದು ಫೋರ್ಸ್ಗಳನ್ನು ನೀಡುತ್ತೆ. ಹುಷಾರಾಗಿರಿ. ಅದು ಒಳ್ಳೇದಿರ್ಬೋದು ಗೊತ್ತಿಲ್ಲ, ಅದು ಕೆಟ್ಟದಾಗ್ಬೋದು ಗೊತ್ತಿಲ್ಲ. ಯಾರೋ ತಂದು ಒಂದು ಸೂಟ್ ಕೇಸ್ ಇಟ್ಕೊಂಡಿರಿ ಅಂತ ಹೋದ, ನಾಲ್ಕು ಸೂಟ್ ಕೇಸ್ ಇಟ್ಕೊಂಡಿರಿ, ಒಂದು ಸೂಟ್ ಕೇಸ್ ನಿಮಗೆ ಅಂತ. ಹುಷಾರು. ಒಂದು ಸೂಟ್ ಕೇಸ್ ಆಸೆಗೋಸ್ಕರ ಲೈಫ್ ಲಾಂಗ್ ಒಳಗಡೆ ಇರುವಂಥ ಪ್ರಸಂಗ. ಎಲ್ಲೆಲ್ಲೋ ಎಷ್ಟೆಷ್ಟು ದುಡ್ಡು ಸಿಗ್ತಿದೆ ನೋಡಿ, ಎಂಡ, ಸೀರೆ, ಬೆಳ್ಳಿ, ಬಂಗಾರ, ಏನೇನು ನಮಗೆ ಗೊತ್ತಿಲ್ಲದು ಬೇಡ. ದೂರದ ಆಸೆ ಬೇಡ, ದೂರದ ಬೆಟ್ಟ ಬೇಡ, ದೊಡ್ಡ ಆಸೆ ಬೇಡ. ಈ ಥರದ ಕೆಲವೊಂದು ವಿಶೇಷ ವಿಚಿತ್ರವಾದಂಥ ಫೋರ್ಸ್ಗಳು ನಡೀತಿದೆ. ತುಲಾರಾಶಿ ಹುಷಾರಾಗಿರಿ. ಇವತ್ತು ಈ ಲಾಯರು, ಜಡ್ಜು, ಟೀಚರು, ಪ್ರೊಫೆಸರು, ಅಡ್ವೈಸರು ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ, ಸ್ವಲ್ಪ ನಿದ್ದೆ ರಾಹು ಆ ಥರ ಕೂಡ, ಏನೋ ಮಾನಸಿಕ ಗಲಿಬಿಲಿ, ಮಕ್ಕಳ ವಿಚಾರ, ಮನೆಯ ವಿಚಾರ, ಕುಟುಂಬ ವಿಚಾರ, ಗುರು ಬೇರೆ ನಿಮಗೂ ಅಷ್ಟೇ. ಈ ಒಂದು ತಿಂಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂಥರ ಫೋರ್ಸ್ ನಡೀತೆ, ಯಾಕಂದ್ರೆ ಗುರು ಮೂಮೆಂಟ್ ನಡೀತಿದೆ. ಹೇಗೆ ತುಲಾರಾಶಿಯವ್ರಿಗೆ ಎಂಟನೇ ಮನೆಗೆ ಬರ್ತಾನೆ, ನಿಮ್ಗೆ ಏಳನೇ ಮನೆಗೆ ಬರ್ತಾನೆ. ಒಂದೇ ಸಲ ಕೆಟ್ಟದೆಲ್ಲ ಎತ್ತಿ ಉಕ್ಕು ಬಿಡ್ಬೋದು, ಇರೋ ಸತ್ಯಗಳೆಲ್ಲ ಹೊರಗಡೆ ಬಂದ್ಬಿಡ್ಬೋದು, ಇಲ್ಲ ಇರೋ ಕಾಯಿಲೆಗಳೆಲ್ಲ ಹೊರಗಡೆ ಬಂದ್ಬಿಡ್ಬೋದು, ಇಲ್ಲ ಎಲ್ಲ ಒಳ್ಳೆ ಕೊಚ್ಕೊಂಡು ಹೋದಾಗೆ, ಜೋರು ಮಳೆ ಬಂದು ಕಸ ಕಡ್ಡಿ ಎಲ್ಲ ಕೊಚ್ಕೊಂಡು ಹೋದಾಗೆ ಮಾಡಬಹುದು. ಅದರ ಒಂದು ಪ್ರಭಾವ ಇವತ್ತೇ ನೋಡ್ತೀವಿ. ಏನೋ ಒಂಥರ ಏನೋ ಬೇಜಾರು, ಏನೋ ಹೋಗ್ರಿ, ಏನೋ ಎಷ್ಟು ಮಾಡಿದ್ರು ಮಕ್ಕಳಿಗೇನ, ಯಜಮಾನರಿಗೇನ, ಹೆಂಡತಿ ಈಗೇನ, ಈ ಥರದ ಏನೋ ಒಂದು ಭಾರದ ಪ್ರಸಂಗ. ಆ ರಾಹು ಪ್ರಭಾವ ಕಾಣದ ಅವ್ಯಕ್ತ ಭಯ. ಅಯ್ಯೋ ನೋಡಿ ಮಕ್ಕಳೇ, ಒಂದು ಹೇಳ್ತೇನೆ, ತಡಿಲಿಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಸೀತಾರಾಮರು ವನವಾಸ ತಪ್ಪಿಸ್ಲಿಕ್ಕಾಗಲಿಲ್ಲ, ರಾಮರಾವಣರ ಯುದ್ಧ ತಪ್ಪಿಸ್ಲಿಕ್ಕಾಗಲಿಲ್ಲ. ಹಾಂ, ಖುದ್ದು ಹನುಮರಿದ್ದು ಬೇಡಕಣಯ್ಯ, ವಿಭೀಷಣ ಇದ್ದು ಖುದ್ದು ಅಮ್ಮ ಹೇಳಿ, ಹೆಂಡತಿಯೇ ಯಾರು ಹೇಳಿದರೂ ಕೇಳುವಂಥ ಸ್ಥಿತಿಯಲ್ಲಿ ರಾವಣ ಇರಲಿಲ್ಲ. ಮುಗಿತು ಯುದ್ಧ, ಹತ್ತು ತಲೆನೂ ತರೆದು ಬಿತ್ತು ಅಷ್ಟೇ. ಸೊ ವೃಶ್ಚಿಕ ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಮುಂದಕ್ಕೆ ಹೋಗಿ. ಮನೇಲಿ ಒಂದು ಪುಟ್ಟದಾಗಿ ಒಂದು ತುಪ್ಪದ ದೀಪ ಹಚ್ಚಿ, ಕುಂಕುಮ ಹಚ್ಚಿ ಅಷ್ಟೇ, ಒಂದು ಪುಟ್ಟು ಹೂ ಇಟ್ಕೊಳ್ಳಿ, ಭಗವತಿ ನಿನಗೆ ಸೇರಿದ್ದು ಅಂತಕ್ಕಂಥ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಲಾಭಸ್ಥಾನದ ಚಂದ್ರ, ರಾಹುಸಾರ, ರಾಹು ಸುಖಭಾವ, ಪೊಲೀಸು, ಈ ಒಂದು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸು, ಚುನಾವಣೆ ಅಧಿಕಾರಿಗಳು, ಕಂಡಿಡಿಯೋದು, ಲೋಕಾಯುಕ್ತ, ಇಂಥ ಒಂದು ಅಧಿಕಾರ ವರ್ಗದ ಕೆಲಸದಲ್ಲಿರೋರಿಗೆ ಭರ್ಜರಿ ಬೇಟೆಗಳು. ಅಂಥದ್ದೊಂದು ಸ್ಥಾನ, ಕೆಲಸ, ಕಾರ್ಯ, ವೃತ್ತಿ, ಉದ್ಯೋಗ, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಎಕ್ಸ್ಪೋರ್ಟ್ ಇಂಪೋರ್ಟ್, ಟ್ರಾವೆಲ್ಸ್, ವೆಹಿಕಲ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದ್ಭುತ ಪ್ರಗತಿಯಾಗತಕ್ಕಂಥ ಒಂದು ದಿನ. ಇನ್ನು ಮಕರ ರಾಶಿ, ಕೇಂದ್ರ ಸ್ಥಾನಾಧಿಪತಿ ಕೇಂದ್ರದಲ್ಲಿರುವುದರಿಂದ ಖಂಡಿತ ಇವತ್ತೊಂದು ಶುಭ ಸುದ್ದಿ ಒಂದುಂಟು. ಬಟ್ ಕೆಲವೊಂದು ಗಾಳಿ ಮಾತುಗಳಾಗಿಯೂ ಕೂಡ, ಬಲೂನ್ ಮಾತುಗಳಾಗಿ ಡಮ್ ಅನ್ನಿಸ್ತಕ್ಕಂಥದ್ದು ಆಗ್ಬಿಡುತ್ತೆ. ಹಂಗಂತೆ ಹಿಂಗಂತೆ ಅವ್ರದ್ದು ಯಾರ್ದೋ ಬೇಕಿಲ್ಲ. ಕೈಯಲ್ಲಿದೆಯಾ, ಜೇಬಲ್ಲಿದೆಯಾ, ಅದು ಮುಖ್ಯ. ಆನಂತರ ಹೆಜ್ಜೆ. ಯಾರೋ ಕೊಡ್ತಾನೆ ಅಂತೆ ಗೊತ್ತಿಲ್ಲ,
ಅವ್ರಿಗೇನು ಆಯ್ತಂತೆ ನಾವು ನೋಡಿಲ್ಲ, ಅವ್ರದ್ದು ಯಾರ್ದೋ ವಿಚಾರ ನಮಗೆ ಬೇಕಿಲ್ಲ, ಅನಗತ್ಯವಾಗಿ ಬೇರೆಯವ್ರ ವಿಚಾರ ಮಾತಾಡೋದು ನೋಡೋದು ಕೇಳೋದು ಯಾವುದೂ ಬೇಡ. ಊಹಾಪೋಹಗಳ ಮಾತುಗಳಿಗೆ ಊಹಾಪೋಹ ವ್ಯವಹಾರ, ಊಹಾಪೋಹ ಮಾತು ಏ ಬನ್ ಸುಮ್ಮನೆ ಕೈ ಸುಕ್ಕ ಬಾಯಿ ಸುಕ್ಕ ಯಾರ್ದೋ ಮಾತು ಕೇಳಿ ಸುಮ್ಮನೆ ಹೋಗ್ಬಿಟ್ಟು ಕೂತ್ಕೊಂಡು ಸುಮ್ಮನೆ ಗಾಳಿ ಮಾತಾಗ್ಬಿಡುತ್ತೆ. ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವ್ಯವಹಾರಗಳಿಗೆ ಹೋಗಿ ಖಂಡಿತ ಇವತ್ತು ಯಶಸ್ಸು ನೋಡತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ ಭಾಗ್ಯದಲ್ಲಿರತಕ್ಕಂಥ ಒಂದು ಚಂದ್ರ ಚೆನ್ನಾಗಿದೆ. ಪರಿಶ್ರಮ ಓಡಬೇಕು ನಿಲ್ಲಬೇಕು, ಕೆಲಸ ಕಾರ್ಯ ಜವಾಬ್ದಾರಿ ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥವಿರತಕ್ಕಂಥ ಒಂದು ದಿನ. ದೊಡ್ಡ ಜವಾಬ್ದಾರಿ ದೊಡ್ಡ ಕೆಲಸ. ರಾಹು ಏನು ಗೊತ್ತ, ನಾನು ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ಬಾಹುಬಲಿ ಭೀಮಬಲ ಆ ಥರದ್ದು ಶಕ್ತಿ. ಆದರೂ ಒಂದು ಸಣ್ಣ ಸಮಸ್ಯೆಗೆ ಜರುಗ್ಬಿಡ್ತೇವೆ ಇವತ್ತು. ಆ ರೀತಿ ಸಣ್ಣ ಸಣ್ಣ ಮಾತು, ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಕೌಟುಂಬಿಕ ಈ ಥರದ್ದು ಸಣ್ಣ ಸಣ್ಣದು ಒಂದು ಚೂರು ನೋವುಗಳನ್ನು ತಂದಿಡತಕ್ಕಂಥದ್ದು ಆಗುತ್ತೆ. ಇಗ್ನೋರ್ ಇಟ್, ದೊಡ್ಡವರು ಅಂದಮೇಲೆ ದೊಡ್ಡವ್ರು ಅನ್ನಿಸ್ಕೋಬೇಕು ಅಂದರೆ ಇದೆಲ್ಲ ತಗೋತಾ ಹೋಗ್ತಿರ್ಬೇಕು. ಅದಕ್ಕೆಲ್ಲ ಬೆದರ್ತಾ ಕುಗ್ಗುತ್ತಾ ಅಯ್ಯೋ ಹಿಂಗಾಗ್ಬಿಡ್ತು, ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಒಪ್ಪಿಕೊಳ್ಳಬೇಕು ಅಷ್ಟೆ. ಕುಂಭರಾಶಿ ಇವತ್ತು ಒಪ್ಕೊಂಡು ಮುಂದಕ್ಕೆ ಹೋಗಿ, ಸುಬ್ರಹ್ಮಣ್ಯ ಸ್ಕಂದ ಕವಚ ಕೇಳಿ, ಸೂಪರ್. ಇನ್ನು ಮೀನರಾಶಿ ಅಷ್ಟಮದ ಚಂದ್ರ ಸ್ವಲ್ಪ ಜಾಗ್ರತೆ, ಪ್ರಯಾಣದಲ್ಲಿ ಜಾಗ್ರತೆ, ಅಡ್ಡದಾರಿ ಸಂಪಾದನೆ, ದಿಢೀರ್ ಸಂಪಾದನೆ, ದಿಢೀರ್ ವ್ಯವಹಾರ, ದಿಢೀರ್ ಆಲೋಚನೆ, ದುಡುಕೋದು ನುಗ್ಗೋದು ಈ ಥರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಯು ಶುಡ್ ಬಿ ಕನ್ಸಲ್ಟೆಂಟ್ ಇವತ್ತು. ನಾನು ನೋಡ್ಕೋತಿದ್ದೇನಪ್ಪ, ನನ್ನ ಕೆಲಸ ಮಾಡ್ತಿದ್ದಾನಪ್ಪ ಅಷ್ಟೇ. ಹೋದ್ನ ಸೈನ್ ಹಾಕದ್ನ ಬನ್ನ ಅಷ್ಟೇ. ತುಂಬ ದೊಡ್ಡ ಮಾತು, ದೊಡ್ಡವ್ರ ಮಾತು, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡದಾಗಿ ಸಿಕ್ಕಾಕೋಬಿಡ್ತೀರಿ. ಇವತ್ತು ನೋಡಿ ಲೋಕಾಯುಕ್ತದವರು ಕಡಿಮೆ ಅಂದ್ರೆ ಒಂದು 60-70 ಜನ ಇಂಜಿನಿಯರ್ಸ್ ಅಂತೆ, ಅವರಂತೆ ಇವರಂತೆ ಬೇಕಿತ್ತಾ? ದೊಡ್ಡದು ಬೇಕು, ದೊಡ್ಡ ಹೆಸರು ಬೇಕು. ಒಬ್ರು ನೋಡಿದ್ರೆ ಡಿ ಸಿನೇ ಪರಾರಿ ಅಂತೆ, ಅಬಕಾರಿ ಇಲಾಖೆ ಡಿ ಸಿ ಅಲ್ಲಿ ಪತ್ತೆನೇ ಇಲ್ವಂತ ಆರೋವರಿಂದ ಬೇಕಿತ್ತಾ? ನೋಡಿ ಇನ್ನೂ ಈ ಥರದ್ದು ತುಂಬ ಬರುತ್ತೆ. ತಮಾಷೆ ಗೊತ್ತ, ಕರೆಕ್ಟಾಗಿ ಲೋಕಾಯುಕ್ತ ದಾಳಿ ಮಾಡಿದ್ರೆ ಒಂದೊಂದಿನಕ್ಕೂ 600 crore ಜಾಸ್ತಿ ಸಿಗುತ್ತೆ. ನಮ್ಮ ರಾಜ್ಯದ ಖಜಾನೆಯಲ್ಲಿರೋ ಸಮಸ್ಯೆನೆಲ್ಲ ತಿಳಿಸ್ಬಿಡ್ಬೋದು, ಗೃಹಲಕ್ಷ್ಮಿ ಎಲ್ಲ ಪುರುಷರಿಗೂ ಕೊಡ್ಬೋದು. ಇವ್ರು ಕರೆಕ್ಟಾಗಿ ರೈಡ್ ಮಾಡಿದ್ರೆ ಅಷ್ಟು ಆಸ್ತಿ ಸಿಗುತ್ತೆ. 5 ವರ್ಷ ಅಲ್ಲ 50 ವರ್ಷ ಪೆನ್ಷನ್ ಎಲ್ಲ ಕೊಡ್ಬೋದು, ನಿರುದ್ಯೋಗ ಭತ್ಯೆ ಕೊಡ್ಬೋದು ಪುರುಷರಿಗೆ, ಅಂಥದ್ದು ಮಾಡ್ಬೋದು. ನೋಡೋಣ ಅಂತ ದೊರೆ ಬಂದಾಗ, ಅಂತ ಗಟ್ಟಿತನದ ನಿರ್ಧಾರ ತಗೊಳ್ಳೋ ದೊರೆ ಬಂದಾಗ ಬ್ಯೂಟಿಫುಲ್. ಸೊ ಇವತ್ತು ಸಿಕ್ಕಾಕೋಬಿಡ್ತೀರಿ. ದುಡುಕಿನ ವ್ಯವಹಾರ ಬೇಡ, ದುಡು ಕನ್ಸಲ್ಟೆನ್ಸಿ ರೀತಿಯ ವ್ಯವಹಾರ, ಟೀಚರ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.